ಸೆಲಸ್ತ, ನಾವು ಈ ಕಾರ್ಯ ಕೈಗೆತ್ತಿಕೊಂಡು ಕೂಡಲೇ ಅಲ್ಲಿ ನಮಗೆ ಮೊದಲು ನಮ್ಮ ಆದ್ಯತೆ ಇದ್ದಿದ್ದು ಮರುದಿವಸ ಅದು ಎಷ್ಟು ಬೇಗ ನಾವು ಮುಗಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆಯಾಗಿತ್ತು. ಹಿಂದಿನ ದಿವಸ ಎರಡು ಮೂರು ಬಾರಿ ಸ್ವಾಮಿಗಳು ಮತ್ತು ವಿಶೇಷವಾಗಿ ಉತ್ತರಾದಿ ಸ್ವಾಮಿಗಳು ಮತ್ತು ವ್ಯಾಸರಾಜ ಮಠದ ಸ್ವಾಮಿಗಳು ನಿಂತು ನಾಳೆ ಎಷ್ಟು ಹೊತ್ತಿಗೆ ಈ ಕಾರ್ಯ ಮುಗಿಬಹುದು ಅಂತ ಕೇಳ್ತಾನೆ ಇದ್ದರು. ನಮ್ಮ ಅಂದಾಜು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ನಮ್ಮ ಅದೃಷ್ಟಕ್ಕೆ ಬಲಗಡೆ ಭಾಗದ ಕಲ್ಲು ಬಲಗಡೆಗೆ ಬಿದ್ದಿತ್ತು, ಎಡಗಡೆ ಭಾಗದ ಎಡಗಡೆಗೆ ಬಿದ್ದಿತ್ತು. ಹಾಗೆ ಹೆಚ್ಚು ಅಲ್ಲಿ ಕಲ್ಲು ತಗೊಂಡು ಹೋಗಿ ಬೇರೆ ಕಡೆಯಲ್ಲೂ ಇಡೋ ಸಾಧ್ಯತೆ ಇದ್ದದ್ದು ಕಡಿಮೆ, ಆದ್ದರಿಂದ ಕೆಲಸ ಬೇಗ ಮುಗಿಬಹುದು ಅನ್ನುವ ಒಂದು ನಮಗೆ ಅನ್ನಿಸ್ತಾ ಇತ್ತು. ಆದರೆ ಅದು ಅಷ್ಟೇ ಇಷ್ಟೇ ಕಾಲಕ್ಕೆ ಮುಗಿಸಬಹುದು ಅನ್ನುವ ವಿಷಯದಲ್ಲಿ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಅದು ಶ್ರೀಪಾದಂಗಳವರ ಸಂಕಲ್ಪ ಮತ್ತು ವ್ಯಾಸರಾಜರ ಅನುಗ್ರಹನೇ ಕಾರಣ ಅನ್ನೋದು ಅದರಲ್ಲಿ ಸ್ಪಷ್ಟ. ಆದರೆ ನಮಗೆ ಈಗ ಆಚಾರ್ಯರು ಕೇಳಿದ್ದು ತಂತ್ರಸಾರದ ಬೆಳಕಿನಲ್ಲಿ ಏನಾದರೂ ಇದನ್ನು ನಾವು ಹೇಗೆ ಗಮನಿಸಬಹುದಾಗಿತ್ತು ಅನ್ನೋದಕ್ಕೆ, ತಂತ್ರಸಾರದಲ್ಲಿ ನಮಗೆ ಬೃಂದಾವನಗಳ ಬಗ್ಗೆ ಹೆಚ್ಚು ಮಾಹಿತಿ ಏನೂ ಇಲ್ಲ. ಆದರೆ ಆಚಾರ್ಯರ ತಮ್ಮಂದಿರಾಗಿರ್ತಕ್ಕಂಥ ವಿಷ್ಣು ತೀರ್ಥರ ಸನ್ಯಾಸ ಪದ್ಧತಿಯನ್ನು ಆಚಾರ್ಯರು ನಮಗೆ 10 ವರ್ಷಗಳ ಹಿಂದೆ ಸುಬ್ರಹ್ಮಣ್ಯದಲ್ಲಿ ಪಾಠ ಮಾಡಿದ್ದದನ್ನು ಅದರಲ್ಲಿ ಸ್ವಲ್ಪ ಮಾಹಿತಿ ಇದೆ. ಜೊತೆಗೆ ವಿಶೇಷವಾಗಿ ಧನಂಜಯ ಆಚಾರ್ಯರು ಅದಕ್ಕೆ ಧಾರ್ಮಿಕ ವಿಧಿವಿಧಾನಗಳೇನು ಮಾಡಬೇಕೋ ಅದನ್ನು ಅವರು ನಿಷ್ಣಾತರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದರು. ಆದರೂ ವೃಂದಾವನದ ದೃಷ್ಟಿಯಿಂದ ನಾವು ಆಯಾ ಕಾಲಕ್ಕೆ ಏನು ಮಾಡಬೇಕು ಅನ್ನುವ ದೃಷ್ಟಿಯನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ನಮ್ಮಲ್ಲಿ ಒಂದು ಆ ಸೌಂದರ್ಯವನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೆ ಆ ಕಲ್ಲುಗಳಲ್ಲಿ ಸಾಮರ್ಥ್ಯ ಇದೆಯಾ, ಅಥವಾ ಆ ಕಲ್ಲುಗಳು ಒಡೆದು ಹೋಗಿದೆಯಾ, ಒಡೆದು ಹೋಗಿದ್ರೆ ಅದು ಜೋಡಿಸ್ಲಿಕ್ಕಾಗೋ ಸ್ಥಿತಿಯಲ್ಲಿದೆಯಾ, ಅಥವಾ ಆ ಕಲ್ಲುಗಳಲ್ಲಿ ಮತ್ತೇನಾದರೂ ಹೊಸದಾಗೆ ಕಲ್ಲು ತಂದು ಮಾಡಬೇಕಾ ಅನ್ನುವ ಆತಂಕ ನಮಗೆ ಮೊದಲು ಕಾಡಿದ್ದು. ನಾವು ಬೆಂಗಳೂರಿಂದ ಬರ್ತಾ ದಾರಿಯಲ್ಲೇ ಯಾರ್ಯಾರು ಹಂಪೆಯಲ್ಲಿ ಇದ್ದಾರೋ ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದದ್ದು ಅದನ್ನೇ, ಅಲ್ಲಿ ರಾಮದೇವರ ಪ್ರತಿಮೆ ಸರಿ ಇದೆಯಾ, ಅಥವಾ ಆ ಪೂರ್ಣ ಬಂಡೆ ಹಾಗೆ ಇದೆಯಾ, ಅರ್ಧ ಏನಾದರೂ ಬ್ರೇಕ್ ಆಗಿದೆಯಾ, ಈ ರೀತಿ ಪ್ರಶ್ನೆಗಳನ್ನು ನಾವು ಕೇಳ್ತಾನೇ ಇದ್ವಿ. ಸುಮಾರು ನಮಗೆ ಕೆಲವರು ಹೇಳಿದ್ದು, ಇಲ್ಲ ಪೂರ್ಣ ರಾಮದೇವರ ಪ್ರತಿಮೆ ಅದು ಪೂರ ಒಡೆದು ಹೋಗಿದೆ, ಹಿಂದ್ಗಡೆ ವಿಠಲ್ ದೇವರ ಪ್ರತಿಮೆ ಒಡೆದು ಹೋಗಿದೆ, ಈ ರೀತಿ ಹೇಳಿದಾಗ ನಮಗೆ ಆತಂಕ ಆಗಿದ್ದು ಈ ಪೂರ್ಣ ಹೋಗಿದ್ರೆ ಒಂದು ವೇಳೆ ಆ ಸ್ಥಾನದಲ್ಲಿ ಬೇರೆ ಕಲ್ಲನ್ನು ಇಡಬೇಕು ಅಂತಾದರೆ ನಾವು ಬೇರೆ ಕಲ್ಲನ್ನು ಎಲ್ಲಿಂದನೋ ತಂದು ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ದೋಣಿಯಲ್ಲಿ ನಾವು ಅಷ್ಟು ಟನ್ ಗಟ್ಟಲೆ ಕಲ್ಲನ್ನು ತರೋದು ಸಾಧ್ಯನೇ ಇಲ್ಲ. ಇನ್ನು ಅಲ್ಲಿರುವ ಕಲ್ಲನ್ನೇ ಯಾವುದನ್ನಾದರೂ ನಾವು ಕಟ್ ಮಾಡಲಿಕ್ಕೆ ಮತ್ತು ಅಲ್ಲೂ ಕೂಡ ನಾವು ASI ಪರ್ಮಿಷನ್ ಕೇಳಬೇಕಾಗ್ಬೋದು, ಇಲ್ಲ ಅಂತಂದರೆ ಅಲ್ಲಿರುವ ಕಲ್ಲನ್ನು ಕಟ್ ಮಾಡಬೇಕಾದ್ರೂ ಕೂಡ ಅದು ಸುಲಭ ಇಲ್ಲ, ಅದಕ್ಕೆ ಬೇಕಾದ ಮೆಟೀರಿಯಲ್ ಬೇಕು, ಕರೆಂಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಈ ರೀತಿ ನಮಗೆ ಅನೇಕ ಪ್ರಶ್ನೆಗಳಿತ್ತು. ನಾವು ಬಂದು ಕೂಡಲೇ ನಮಗೆ ಮೊದಲು ಕಲ್ಲುಗಳು ನಾವು ಯಾವ್ಯಾವ ಸ್ಥಿತಿಯಲ್ಲಿದೆ ಅಂತ ನೋಡುವಾಗ ನಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲ ಕಲ್ಲುಗಳ ಒಂದು ಸ್ವರೂಪ ನೋಡಿದ ಮೇಲೆ ಒಂದು ಮನಸ್ಸಿಗೆ ಆನಂದ ಆದದ್ದು, ಯಾವ ಕಲ್ಲುಗಳು ಕೂಡ ಪೂರ್ಣ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಸ್ಥಿತಿಯಲ್ಲಿಲ್ಲ ಅನ್ನೋದು ಮಾತ್ರ ನಮಗೆ ಒಂದು ಮನದಟ್ಟಾಯಿತು. ಅದು ನಿಜವಾಗಲೂ ಒಂದು ರಾಮದೇವರ ಮತ್ತು ಸ್ವಾಮಿಗಳ ಒಂದು ವ್ಯಾಸರಾಜರ ಒಂದು ವಿಶೇಷ ಅನುಗ್ರಹ. ಇಲ್ಲಾಂದರೆ ಅದು ಕಲ್ಲು ತುಂಬ ಬ್ರೇಕ್ ಆಗಿದ್ದರೆ ನಾವು ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಎರಡನೇದಾಗಿ ಆ ಕಲ್ಲುಗಳಲ್ಲಿ ಸಾಮಾನ್ಯ ಈಗ ನಾವು ಭಿನ್ನ ಆಯಿತು ಹಾಗೆ ಅಂತೇಳಿ ಹೇಳೋ ಪ್ರಸಂಗ ಇಲ್ಲವೇ ಇಲ್ಲ, ಯಾಕೆಂದರೆ ವ್ಯಾಸರಾಜರ ಬೃಂದಾವನ ಒಂದೇ ಕಲ್ಲಲ್ಲಿ ಆದದ್ದು ಅಲ್ಲವೇ ಇಲ್ಲ, ಅನೇಕ ಕಲ್ಲುಗಳನ್ನು ಜೋಡಿಸಿ ಮಾಡಿದ್ದಾರೆ. ಆ ಕಲ್ಲುಗಳನ್ನು ಜೋಡಿಸೋದಕ್ಕೂ ಕೂಡ ಪ್ರಾಚೀನ ನಮ್ಮ ಈ ವಿಜಯನಗರದ ಸಾಮ್ರಾಜ್ಯದ ಕೆತ್ತನೆ ಶೈಲಿಯನ್ನು ನಾವು ಗಮನಿಸಿದ್ರೆ ತುಂಬ ಒಳ್ಳೆಯ ಶೈಲಿ. ಅದು ಹೇಗೆ ಅಂದರೆ ಲಾಕಿಂಗ್ ಸಿಸ್ಟಮ್ ಇರುತ್ತೆ, ನಿಮಗೆ ಬರೀ ಒಂದು ಕಲ್ಲಿನ ಮೇಲೆ ಕಲ್ಲು ಜೋಡಿಸುವಂಥದ್ದಲ್ಲ. ಈಗ ನೀವು ಇತ್ತೀಚೆಗೆ ಮಾಡೋರು ಕೂಡ ಆ ರೀತಿ ತಪ್ಪುಗಳೆಲ್ಲ ಮಾಡ್ತಾರೆ. ಪ್ರಾಚೀನರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಕಲ್ಲು ಸ್ಟ್ರೈಟಾಗಿ ಇಲ್ಲವೇ ಇಲ್ಲ, ಅದು ಎಲ್ ಶೇಪಲ್ಲೇ ಮಾಡಿಕೊಂಡಿರೋದ್ರಿಂದ ಒಂದು ವೇಳೆ ಈ ಕಲ್ಲಿನ ಈ ಭಾರ ಬಿದ್ದರೂ ಕೂಡ ಅದರ ಆ ಎಲ್ ಶೇಪಿನ ಇನ್ನೊಂದು ತುದಿ ಸ್ವಲ್ಪ ಅದನ್ನು ತಡೆದು ಹಿಡ್ಕೊಳ್ಳೋಷ್ಟು ಸಾಮರ್ಥ್ಯ ಅದರಲ್ಲಿ ಉಳಿಸ್ಕೊಂಡಿರುತ್ತೆ. ಆ ರೀತಿ ಅದನ್ನು ಲಾಕಿಂಗ್ ಸಿಸ್ಟಮನ್ನು ಒಳಗಡೆ ಮಾಡಿಕೊಂಡಿದ್ದಾರೆ. ಆ ರೀತಿಯೆಲ್ಲ ಇದ್ದಿದ್ದರಿಂದ ನಾವು ಆ ಕಲ್ಲುಗಳು ನಮಗೆ ನಮಗೇನು ಸಮಸ್ಯೆ ಆಗದೆ ನಾಳೆ ಮಧ್ಯಾಹ್ನದೊಳಗೆ ಮುಗಿಸ್ಬೋದು ಅನ್ನೋ ಒಂದು ವಿಶ್ವಾಸ ನಮಗೆ ಸಂಜೆ 8 ಗಂಟೆ ಹೊತ್ತಿಗೆ ಆದಷ್ಟು ಬಂದಿತ್ತು. ನಂತರ ನಮಗೆ ಪ್ರಶ್ನೆ ಎದುರಾದದ್ದು, ಇದು ಈಗಲೇ ಈ ರೀತಿ ಇದ್ರ ಮೇಲೆ ಜೋಡಿಸ್ಕೊಂಡು ಹೋಗ್ಬಿಡ್ಬೇಕು ಆಚಾರ ಒಂದು ಪ್ರಶ್ನೆ ಕೇಳಿದ್ರು, ಅವಸರ ಆಯ್ತಾ ತುಂಬ ಅಂತ.
ನಮಗೆ ಮರು ಈಗಾಗಲೇ ತುಂಬ ಉಪವಾಸದಲ್ಲಿ ಎಲ್ಲರೂ ಇದ್ದಾರೆ. ಮರು ದಿವಸ ಅದು ಉಪವಾಸದಲ್ಲಿ ಇರೋದ್ರಿಂದ ಅದು ಎತ್ತಿ ವ್ಯಾಸರಾಜರಿಗೆ ಒಂದು ಹಸ್ತೋದಕ ಆಗುವಲ್ಲಿವರೆಗೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈಗ ಅದನ್ನು ನಾವು ಜೋಡಿಸ್ತಾ ಹೋಗೋದೇ ಒಂದು ಉಪಾಯ ಬಿಟ್ಟರೆ ನಮಗೆ ತಕ್ಷಣಕ್ಕೆ ಮತ್ತೆ ಇನ್ನೂ ತೋಡಿ ನಾವು ಇನ್ನೇನಾದರೂ ಅಲ್ಲಿ ಖನನ ಮಾಡಿ ಇನ್ನೇನಾದ್ರೂ ಸಿಗತ್ತಾ ಅಥವಾ ಸರಿ ಇದೆಯಾ ಎಲ್ಲ ಇನ್ನೇನಾದರೂ ಹೊಸ ವಿಷಯಗಳನ್ನು ನಾವು ಸಂಶೋಧಿಸುವಂಥದ್ದು ಏನಾದರೂ ಅವಕಾಶ ಇದೆಯಾ ಅಂತ ನೋಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಮತ್ತು ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಬಿದ್ದಿದ್ದರಿಂದ ಅದನ್ನು ಸರಿಸಿ ಮತ್ತೆ ಅಗೆಯುವಂಥದ್ದು ಕೂಡ ಅವಕಾಶ ಇರಲಿಲ್ಲ. ಮತ್ತು ಅದು ಹೃದಯ ವಿದ್ರಾವಕವಾದ ಘಟನೆ. ನಾವು ಅದನ್ನು ಮುಂದೆ ಒರೆಸುವಂಥ ಯಾವ ಆಸಕ್ತಿಯೂ ನಮ್ಮಲ್ಲಿ ಇರಲಿಲ್ಲ. ನಾವು ಮೊದಲನೇದಾಗಿ ಆ ಮಣ್ಣನ್ನು ತುಳಿಯುವಂಥದ್ದೇ ನಮಗೊಂದು ಪಾಪಕರ ಅನ್ನೋ ದೃಷ್ಟಿ ನಮ್ಮ ಎಲ್ಲರ ಹೃದಯದಲ್ಲೂ ಇದ್ದಂಥದ್ದು. ಸಾಕ್ಷಾತ್ ವ್ಯಾಸರಾಜರ ಬೃಂದಾವನದಲ್ಲಿದ್ದಂಥ ಆ ಮೃತ್ತಿಕೆ ನಾವು ಶಿರಸ ಧಾರಣೆ ಮಾಡಬೇಕಾದಂಥ ಮೃತ್ತಿಕೆ ಅದು. ಅಂಥದ್ರಲ್ಲಿ ಆ ಮೃತ್ತಿಕೆಯಲ್ಲಿ ಆ ಕಾಲದಲ್ಲಿ ಸಾಮಾನ್ಯ ಬೃಂದಾವನ ಮಾಡಬೇಕಾದ್ರೆ ಯತಿಗಳು ಉಪಯೋಗಿಸಿರ್ತಕ್ಕಂಥ ಗಿಂಡಿ ಆಗಲಿ ಅವರ ಜಪಪಾತ್ರೆಗಳು ಮಣೆ ಜಪದ ಸರ ಇತ್ಯಾದಿಗಳೆಲ್ಲ ಪಾದಕೆ ಇತ್ಯಾದಿಗಳು ಇಡೋವಂಥ ಕ್ರಮ ಇದೆ. ಹಾಗೇನಾದರೂ ಇದ್ದು ಕಳ್ಳರಿಗೆ ಅದು ಸಿಕ್ಕಿರಬಹುದಾ ಈ ರೀತಿ ಏನಾದರೂ ನಮ್ಮ ಅನೇಕ ಯೋಚನೆಗಳು ಬರ್ತಾ ಇತ್ತು. ಹಾಗಾಗಿ ನಾವು ಮಣ್ಣುಗಳನ್ನು ಎಸಿಬೇಕಾದರೂ ಕೂಡ ಮಣ್ಣನ್ನು ಆ ಕಡೆ ಹಾಕಬೇಕಾದ್ರೂ ಕೂಡ ನಾವೆಲ್ಲರಿಗೂ ಕೂಗು ಹೇಳ್ತಾ ಇದ್ವಿ ಹುಷಾರಾಗಿ ಹಾಕಿ ಅದರಲ್ಲಿ ಏನಾದರೂ ಸಿಗ್ಬೋದು ಹಾಗೆ ಅಂತ. ಮತ್ತು ಎಲ್ರಿಗೂ ಇದ್ದಿದ್ದು ಅನೇಕರಿಗಿದ್ದ ಗೊಂದಲ ಏನು ಅಂದರೆ ವ್ಯಾಸರಾಜರ ದೇಹ ಅದರೊಳಗೆ ಇದ್ದಿದ್ದು ಏನಾದರೂ ಇವರು ಕಳ್ಳರು ತೊಗೊಂಡು ಹೋಗ್ಬಿಟ್ರಾ ಅಥವಾ ಆ ರೀತಿ ಏನಾದರೂ ಆಗಿರೋ ಸಾಧ್ಯತೆ ಇದೆಯಾ. ಆ ರೀತಿ ಆದರೆ ಅಂತೂ ನಮಗೆ ದೊಡ್ಡ ಆಘಾತ ಅದು. ಆ ರೀತಿ ಏನಾದರೂ ಅಂಥದ್ದು ಯಾವ ಭಯಕ್ಕೂ ಅವಕಾಶ ಇಲ್ಲ. ಯಾಕೆ ಅಂದರೆ ಆಗಲೇ ಅವ್ರು ಹೇಳಿದ್ರು 3.5 ಅಡಿ ಕೆಳಗಡೆ ಒಂದು ದೊಡ್ಡ ಬಂಡೆ ಇದೆ. ನಾನು ಮತ್ತೆ ನಿಮಗೆ ಪವರ್ ಪಾಯಿಂಟ್ ಸ್ಲೈಡಲ್ಲಿ ತೋರಿಸ್ತೇನೆ ಇನ್ನೊಂದು ಸೆಷನ್ ನಂತರ. ಒಂದು ದೊಡ್ಡ ಬಂಡೆ ವರ್ಟಿಕಲ್ ಹಾರಿಸೆಂಟಲ್ ಆಗಿ ಇನ್ನೊಂದು ಉದ್ದನೆಯ ಬಂಡೆ ಬಂದಿದೆ. ಆ ಬಂಡೆಯಿಂದಾಗಿ ಅದು ವಿಜಯನಗರದ ಪ್ಲಾನ್ಡ್ ಬಂಡೆ ಅದು. ನಾನು ಸುಮ್ಮನೆ ಯಾರೋ ಇಟ್ಟದ್ದಲ್ಲ. ಅವ್ರು ಯಾರು ಅಗದ್ರೂ ಕೂಡ ಅದನ್ನು ನಾಳೆ ಎತ್ತಲಿಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಇಟ್ಟಿದ್ದಾರೆ ಅನ್ನೋದಕ್ಕೆ ಅನೇಕ ಸಾಕ್ಷ್ಯಗಳು ಒಳಗಡೆ ಸಿಗ್ತಾ ಇದೆ. ಯಾಕೆಂದರೆ ಆ ಬಂಡೆ ಸುಮಾರು 1.25 ಅಡಿ ಎತ್ತರ ಇದೆ. 1.25 ಅಡಿ ಎತ್ತರ ಇದ್ದು ಸುಮಾರು ಒಂದು 9-10 ಫೀಟ್ ಉದ್ದ ಇರ್ಬೋದು. ಅಷ್ಟು ದೊಡ್ಡ ಬಂಡೆಯನ್ನು ಒಳಗಡೆ ಮಲಗಿಸಿದ್ದಾರೆ. ಆ ಮಲಗಿಸಿ ಅದರ ಮೇಲೆ ಮಣ್ಣು ತುಂಬಿದ್ದಾರೆ. ಆ ಮಲಗಿಸಿದ್ದು ಬೃಂದಾವನದ ಎಕ್ಸಾಕ್ಟ್ ಸೆಂಟ್ರಿಗೆ ಮಲಗಿಸಿಲ್ಲ, ಬೃಂದಾವನದಿಂದನೂ ಇನ್ನೂ ಆಚೆಗೆ ಸುಮಾರು ಒಂದು 7-8 ಅಡಿ ಹೋಗಿದೆ. ಹಾಗಾಗಿ ಅವರು ಎತ್ತಬೇಕಾದ್ರೆ ಅದನ್ನು ತುಂಡು ಮಾಡಿದ್ರೂ ಕೂಡ ಅದು ಎತ್ತಲಿಕ್ಕೆ ಸಾಧ್ಯ ಆಗದೇ ಇರೋಷ್ಟು ದಪ್ಪ ಇದೆ. ಆ ದೃಷ್ಟಿಯಿಂದ ವಿಜಯನಗರದ ಆ ಪ್ಲ್ಯಾನಿಂಗನ್ನು ನಾವು ನಿಜವಾಗಲೂ ಮೆಚ್ಚಬೇಕಾದಂಥದ್ದು. ಮತ್ತು ಅಲ್ಲಿ ನಾವು ಗಮನಿಸಿದ್ದಂಥದ್ದೇನೆಂದರೆ ಆ ಪ್ಲ್ಯಾಟ್ಫಾರಮ್ ನಾವು ಬಂದ ಕೂಡಲೇ ನಾವು ಮೊದಲು ಮಾಡಿದಂಥ ಕೆಲಸ, ಯಾಕೆಂದರೆ ನಮಗೆ ತಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದದ್ದು. ಅದು ಯಾರು ಏನು ಮಾಡಬೇಕು ಅನ್ನೋ ಸಮಸ್ಯೆ ಮೊದಲು ಬಂದ ತಕ್ಷಣ ಇತ್ತು. ಯಾಕೆಂದರೆ ಬಂದ ಕೂಡಲೇ ಈಗಾಗಲೇ ಕೆಲವರು ಕಾರ್ಯಪ್ರವೃತ್ತರಾಗಿದ್ದರು. ನಮಗೆ ದಿಗ್ಗಾವಿಯವರಂತೂ ನಾವು ಹೇಳೋ ಹಾಗೆ ಇಲ್ಲ, ಅವರು ಪೂರ್ಣ ಇನ್ವಾಲ್ವ್ಮೆಂಟ್ ಇತ್ತು ಅವ್ರದ್ದು. ಅವರಿದ್ದರು ನಮ್ಮ ಕೃಷ್ಣದೇವರಾಜರು ಅಲ್ಲಿ, ಅವರ ರಾಜರು ಕೂಡ ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ಇದಲ್ಲದೆ ಅಲ್ಲಿದ್ದ ಅನೇಕ ಆಸಕ್ತರು ಕೂಡ ನಾವು ಏನಾದರೂ ಮಾಡಬೇಕು ಅನ್ನೋ ಮುತುವರ್ಜಿಯಿಂದ ಬರೋರು ಎಲ್ಲರೂ ಕೂಡ ಲೀಡರ್ಗಳೇ. ಹಾಗಾಗಿ ಅಲ್ಲಿ ನಾವು ಯಾರನ್ನು ಕಂಟ್ರೋಲ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಅದನ್ನು ಕಂಟ್ರೋಲಿಗೆ ತರೋ ಹೊತ್ತಿಗೆ ಸುಮಾರು ಟೈಮ್ ಕಾಲಾವಕಾಶ ಬೇಕಾಯಿತು ನಮಗೆ. ಆ ನಂತರ ನಮಗೆ ಆ ಪ್ಲಾಟ್ಫಾರಮ್ ಕಟ್ಟಲಿಕ್ಕೆ ಶುರು ಮಾಡಿದ ಮೇಲೆ ನಮಗೆ ಅದರ ವಾಟರ್ ಲೆವೆಲ್ಲಿಂಗು ಮೊದಲನೇದು ನಾವು ಗಮನಿಸ್ಕೋಬೇಕಾಯಿತು. ಸಾಮಾನ್ಯ ಇದೆ ಅಂತ ನಾವು ಅದರ ಒಂದು ಲಕ್ಷಣದ ಮೇಲೆ ನಾವು ಮುಂದುವರಿಸ್ತಾ ಹೋದ್ವಿ. ಯಾವುದೇ ಕಾರಣಕ್ಕೂ ಕೂಡ ಪ್ರಾಚೀನತೆ ಹಳೆಯ ಬೃಂದಾವನಗಳು ಈಗಾಗಲೇ ಹೇಗೆ ಮಾಡ್ತಾ ಇದ್ರು, ನಾವು ಅನೇಕ ಬೃಂದಾವನಗಳು ಈಗಾಗಲೇ ನಾವು ನೋಡಿದ್ದೇವೆ. ಕೆಲವು ಬೃಂದಾವನಗಳು ಒಡೆದು ಹೋದಾಗ ಅಥವಾ ಬೃಂದಾವನಗಳು ಇನ್ನೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹಳೆಯ ಬೃಂದಾವನಗಳ ಕ್ರಮ ಹೇಗಿತ್ತು ಅನ್ನೋದನ್ನು ಸ್ವಲ್ಪ ಅಧ್ಯಯನ ಮಾಡಿರುವ ಹಿನ್ನೆಲೆ ಇರೋದ್ರಿಂದ ಆ ಬೃಂದಾವನಗಳಲ್ಲಿ ನಾವು ಮಧ್ಯ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದನ್ನು ನಾವು ಗಮನಿಸಬೇಕಾಗ್ತಾ ಇತ್ತು. ಇಲ್ಲಿ ಸಾಮಾನ್ಯ ಬೃಂದಾವನದ ಅಂದರೆ ಕೇವಲ ಒಂದು ಶಿಲೆಯ ಜೋಡಣೆ ಅಲ್ಲ ಅಥವಾ ತುಳಸಿ ಕಟ್ಟೆ ಖಂಡಿತ ಅಲ್ಲ. ಅದರಲ್ಲಿ ನಾಳ ಅಂತಕ್ಕಂಥದ್ದು ಪ್ರಧಾನ ಅಂಶ. ನಾಳ ಅಂದರೆ ಎಲ್ಲಿ ಮಧ್ಯ ತುಳಸಿ ಬೆಳೆಸ್ತಾರೆ ಅಥವಾ ಕೆಲವು ಬೃಂದಾವನದಲ್ಲಿ ತುಳಸಿ ಬೆಳೆಸದೇ ಇದ್ರೂ ಕೂಡ ಮಧ್ಯದ ಒಂದು ಭಾಗದಲ್ಲಿ ಅಭಿಷೇಕವಾದಂಥ ನೀರು ಆ ನಾಳದ ಮುಖಾಂತರ ಇಳಿದು ಸೀದಾ ಆ ಕೆಳಭಾಗಕ್ಕೆ ಬೃಂದಾವನದ ಕೆಳಭಾಗಕ್ಕೆ ಬಂದು ಬೃಂದಾವನದ ಮಧ್ಯದಲ್ಲಿರ್ತಕ್ಕಂಥ ಶಾಲಿಗ್ರಾಮಾದಿಗಳ ಮೇಲೆ ಹರಿದು ಅದರಿಂದ ಕೆಳಗೆ ಬಂದು ಅಲ್ಲಿ ಎಲ್ಲಿ ಯಾವ ಯತಿಗಳನ್ನು ಇಟ್ಟಿರ್ತಾರೋ ಅವರ ಬ್ರಹ್ಮರಂಧ್ರದ ಮೇಲೆ ಆ ನೀರು ನಿತ್ಯ ಆ ಭಗವಂತನ ಅಭಿಷೇಕವಾಗಿರ್ತಕ್ಕಂತಹ ನೀರು ಅವರಲ್ಲಿ
ಹೋಗುವಂಥ ಒಂದು ವ್ಯವಸ್ಥೆ ಮಾಡಿರ್ತಾರೆ ಪ್ರಾಚೀನರು. ಅದಕ್ಕೋಸ್ಕರ ಅಲ್ಲಿ ಒಂದು ತುಳಸಿ ಗಿಡ ಇತ್ಯಾದಿಗಳನ್ನು ಬೆಳೆಸುವಂಥ ಪ್ರಾಚೀನ ಪದ್ಧತಿಗಳಿತ್ತು. ಆ ಪದ್ಧತಿಯಲ್ಲೇ ವ್ಯಾಸರಾಜರದು ಕೂಡ ಮಾಡಿದ್ದಾರೆ ಅನ್ನೋದು ನಮಗೆ ನಿಸ್ಸಂಶಯ. ಬಿದ್ದಿದೆ ಅಂತ ಗೊತ್ತಾದ ಕೂಡಲೇ ನಮ್ಗೆ ಹೀಗೊಂದು ನಾಳ ಇದ್ದೇ ಇರ್ತದೆ ಅನ್ನೋ ಕಲ್ಪನೆ ನಮಗೆ ಮೊದಲೇ ಒಂದು ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಇತ್ತು. ಯಾಕೆಂದರೆ ಹಂಪೆಯಲ್ಲಿ ನಾವು ಇನ್ನೂ ಒಂದು ಬೃಂದಾವನವನ್ನು ನೋಡಬಹುದು. ಯಂತ್ರೋದ್ಧಾರಕ ಪ್ರಾಣದೇವರ ಗುಡಿ ಎದುರುಗಡೆ ಒಂದು ಅನ್ಕ್ಲೇಮ್ಡ್ ಬೃಂದಾವನ ಇದೆ. ಅದು ಇದುವರೆಗೂ ಯಾವ ಮಾಧ್ವ ಮಠದವರು ಕೂಡ ಅದನ್ನು ತಮ್ಮದು ಅಂತ ಗುರುತಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅಲ್ಲಿ ವ್ಯಾಸರ ಕಳೆದ ವರ್ಷ ಶ್ರೀಪಾದಂಗಳವರು ಅಲ್ಲಿ ಕೇಶವಾದಿ ಚತುರ್ವಿಂಶತಿ ರೂಪಗಳನ್ನು ವ್ಯಾಸರಾಜರು ಬಂಡೆಗಳ ಮೇಲೆ ಕೆತ್ತಿಸಿರುವಂಥದ್ದು, ಅಲ್ಲಿ ಶ್ರೀಪಾದಂಗಳವರು ಹೋಗಿ ಅಲ್ಲಿ ವಿಶೇಷವಾಗಿ ಅದನ್ನು ಗಮನಿಸಿ ಬಂದಿದ್ದಾರೆ. ತುಂಬ ಅದ್ಭುತವಾದ ಜಾಗ. ಅದರ ಪಕ್ಕದಲ್ಲೇ ಒಂದು ಮಾಧ್ವಯತಿಗಳದೇ ಬೇರೆ ಯಾರ್ದು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಶಂಖಚಕ್ರಗಳು, ಹೈಗ್ರೀವ್ ದೇವರು ಪ್ರತಿಮೆ ಇತ್ಯಾದಿಗಳೆಲ್ಲ ಬೃಂದಾವನದ ಮೇಲೆ ಇರುವಂಥದ್ದು. ಅಲ್ಲೂ ಕೂಡ ನಾವು ಸ್ಪಷ್ಟವಾಗಿ ನಾಳಗಳನ್ನು ಗಮನಿಸ್ಬೋದು. ಅದು ವಿಜಯನಗರದ್ದೇ ಶೈಲಿಯಾದ್ರಿಂದ ಹಾಗಾಗಿ ಇಲ್ಲೂ ಕೂಡ ಒಂದು ನಾಳದ ವ್ಯವಸ್ಥೆ ಇರ್ತದೆ ಅಂತ ನಮ್ಮ ಕಲ್ಪನೆ ಇತ್ತು. ಈಗ ನಾವು ಮಾಡುವಾಗ ಆ ನಾಳ ವ್ಯವಸ್ಥೆಯನ್ನು ತಪ್ಪಿಸಿಕೊಂಡ್ರೆ ಅದು ನಾವು ಅದನ್ನು ಪ್ರಾಚೀನತೆಗೆ ಭಂಗ ತರ್ತೇವೆ ಅನ್ನೋ ದೃಷ್ಟಿಯಿಂದ ಆ ಮೊದಲನೇ ಬಾರಿಗೆ ನಾವು ಅಲ್ಲಿ ಕಲ್ಲು ಮತ್ತು ಮಣ್ಣನ್ನು ಕೂಡಿಸಿದಾಗ ಅಲ್ಲೊಂದು ಗೋಮಯದಿಂದ ಸಾರಿಸಿ ಇಡೀ ರಾತ್ರಿ ನಾವು ಅದನ್ನು ಹಾಗೆ ಉಳಿಸ್ಕೊಂಡ್ವಿ. ಮರು ದಿವಸ ಆ ಗೋಮಯದಿಂದ ನೀರು ಎಲ್ಲ ಹಾಕಿದ್ದು ಒಣಗಿ ಶುದ್ಧಿಯಾಗಿತ್ತು. ಬೆಳಗ್ಗೆ ಶ್ರೀಪಾದಂಗಳವರು ಅದರಲ್ಲಿ 108 ನವರತ್ನಗಳನ್ನು ಹಾಕಿ ಮತ್ತು ಚಿಕ್ಕ ಚಿಕ್ಕ ಒಂದು ಸುವರ್ಣ ಮತ್ತು ರಜತವನ್ನು ಹಾಕಿ ಆ 108 ನವರತ್ನಗಳಲ್ಲಿ 108 ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ಅದರ ಮೇಲೆ ನಾವು ಮತ್ತೆ ಕಲ್ಲನ್ನು ಚಪ್ಪಡಿಯನ್ನು ಜೋಡಿಸಿದ್ವಿ. ಕಲ್ಲನ್ನು ಚಪ್ಪಡಿಯನ್ನು ಜೋಡಿಸಿದ ತಕ್ಷಣ ಅದು ಮುಚ್ಚೋಯ್ತಲ್ಲ ರಂಧ್ರ ಅಂದರೆ ಪ್ರಾಚೀನರ ಒಂದು ಅಭಿಪ್ರಾಯ ಹೇಗಿದೆ ಅಂದರೆ ಮಧ್ಯಕ್ಕೆ ಸರಿಯಾಗಿ ಚಚ್ಚೌಕವನ್ನು ಖಾಲಿ ಬಿಟ್ಕೊಂಡಿದ್ದಾರೆ. ನಾವು ಇಡೀ ಎಲ್ಲ ಕಲ್ಲುಗಳನ್ನು ನಾವು ದಿಗ್ಗಾವಿಯವರು ಕೂಡ ಗಮನಿಸಿದ್ದಾರೆ. ಎಲ್ಲ ಕಲ್ಲುಗಳಲ್ಲೂ ಆ ಚಚ್ಚೌಕ ಮೇಲಿನಿಂದ ಆರಂಭಿಸಿ ತುಳಸಿ ಗಿಡದಿಂದ ಆರಂಭಿಸಿ ಕೆಳಗಡೆ ಹೋಗುವಲ್ಲಿವರೆಗೆ ಆ ಚಚ್ಚೌಕವನ್ನು ಕಾಯ್ಕೊಂಡಿದ್ದಾರೆ. ನಾವು ಕೂಡ ಈಗ ಮಾಡುವಾಗ ಯಾವುದೇ ಕಾರಣಕ್ಕೂ ಆ ಕಲ್ಲು ಎಲ್ಲ ಹಾಕಿ ನಾವು ಆ ರಂಧ್ರವನ್ನು ಆ ನಾಳವನ್ನು ಉಳಿಸ್ಕೊಳ್ಳದೆ ಹೋದರೆ ತಪ್ಪಾಗ್ತದೆ ಅನ್ನೋ ದೃಷ್ಟಿಯಿಂದ ಮೇಲಿಂದ ಮೇಲೆ ನಾವು ಹೋಗಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ವಿ. ದಯವಿಟ್ಟು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಮ್ಮ ಎಲ್ಲ ತೊಂದರೆಗಳನ್ನು ಸಹಿಸಿಕೊಂಡು ಅವರ ಕೆಲಸಗಾರರಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಜವಾಗಲೂ ದಿಗ್ಗಾವಿಯವರು ಆ ಜಾಗದಲ್ಲಿ ಇಲ್ಲದೆ ಹೋಗಿದ್ರೆ ನಮಗೆ ಅಷ್ಟು ಚೆನ್ನಾಗಿ ನಡೀತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ನಂತರ ಶ್ರೀಪಾದಂಗಳವರು ಹೇಳಿದ್ದು, ಈಗಾಗಲೇ ಮಣ್ಣು ಕೆಳಗಡೆ ಬಿದ್ದಿದ್ದೆಲ್ಲ ಅಲ್ಲಿ ಜನ ತುಳಿದು ಬಿಟ್ಟಿದ್ದಾರೆ, ಮತ್ತೊಮ್ಮೆ ಆ ತುಳಿದು ಮಣ್ಣನ್ನು ನಾವು ಹಾಕಲಿಕ್ಕೆ ಮನಸ್ಸಿಗೆ ಬರೋದಿಲ್ಲ. ದೂರ ಹಾಕಿದ ಮಣ್ಣನ್ನು ಬೇಕಾದರೆ ನಾವು ತರಬೋದು. ಯಾರು ತುಳಿಯದ ಮಣ್ಣನ್ನು ನಾವು ತಂದು ಹಾಕಬೇಕು. ಆದ್ದರಿಂದ ನಾವೆಲ್ಲ ಆ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿದ ಕೂಡಲೇ ಉತ್ತರಾದಿ ಮಠದಿಂದ ಬಂದಂತಹ ಅನೇಕ ವಿದ್ವಾಂಸರು ಮತ್ತು ಅಲ್ಲಿದ್ದಂತಹ ಅನೇಕ ಸದಾಚಾರ ಸಂಪನ್ನರು ವಿದ್ವಾಂಸರು ಎಲ್ಲರೂ ಕೂಡ ಎಷ್ಟು ಸಹಕಾರ ಕೊಟ್ಟರು ಅಂದರೆ ಕೂಡಲೇ ನಾವು ಅಲ್ಲಿ ಎಲೆ ಹಾಕಿ ಊಟ ಎಲ್ಲ ಮಾಡ್ತೇವೆ. ಅದಕ್ಕಿಂತ ಸ್ವಲ್ಪ ಸುಮಾರು ದೂರ ಹೋಗಿ ಅಲ್ಲಿ ಮೇಲ್ಭಾಗದ 1.5 ಅಡಿ ಮಣ್ಣನ್ನು ಹೊರಗಡೆ ತೆಗೆದು ಅದರ ಕೆಳಭಾಗದಲ್ಲಿ ಯಾರು ತುಳಿದೇ ಇರತಕ್ಕಂಥ ಶುದ್ಧವಾದ ಮಣ್ಣನ್ನು ಸುಮಾರು ಒಂದು 200-300 ಬುಟ್ಟಿ ಬಾಂಡ್ಲೆಗಳಾಗುವಷ್ಟು ಮಣ್ಣನ್ನು ವಿದ್ವಾಂಸರು ಮಡಿಯಲ್ಲಿ ಸ್ನಾನ ಮಾಡಿಕೊಂಡು ತೊಗೊಂಡು ಬಂದರು. ಹಾಂ, ತುಳಸಿ ಗಿಡದ ಹಾಕದಂತಹ ಜಾಗ ಅದು. ಅಲ್ಲಿಂದ ಆ ಮಣ್ಣುಗಳನ್ನು ಸಂಗ್ರಹಿಸ್ಕೊಂಡು ಬಂದರು. ನಮಗೂ ಕೂಡ ಅಂಥದ್ದೇ ಒಂದು ಆಸಕ್ತಿ ಇತ್ತು. ಯಾರೋ ಮತ್ತು ಬೇರೆಯವರೆಲ್ಲ ಮಣ್ಣು ತಂದು ವ್ಯಾಸರಾಜರ ಬೃಂದಾವನಕ್ಕೆ ಹಾಕೋದು ಬೇಡ ಅನ್ನುವ ಆಸಕ್ತಿ ಇದು ಕೂಡ ಇತ್ತು. ಅದಕ್ಕೆ ಸರಿಯಾಗಿ ವಿದ್ಯಾಧೀಶಾಚಾರ್ಯರು ವಿಶೇಷವಾಗಿ ಜನಗಳನ್ನು ವ್ಯವಸ್ಥೆ ಮಾಡಿ ತುಂಬ ಸಹಕಾರ ಕೊಟ್ಟರು. ಅದಲ್ಲದೆ ಅಲ್ಲಿ ಬಂದಂತಹ ಅನೇಕ ವ್ಯಾಸರಾಜರ ಭಕ್ತರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಮೃತ್ತಿಕಾವನ್ನು ತಂದ ಮೇಲೆ ನಾವು ಆ ಬೃಂದಾವನದಲ್ಲೇ ಇದ್ದ ಕಲ್ಲುಗಳನ್ನು, ಹೊರಗಿಂದ ಯಾವ ಕಲ್ಲು ಮತ್ತೆ ಉಪಯೋಗಿಸಲಿಲ್ಲ, ಬೃಂದಾವನದಲ್ಲೇ ಇದ್ದ ಕಲ್ಲುಗಳನ್ನು ಹಾಕಿ ಒಂದು ಪ್ಲಾಟ್ಫಾರಂನ ಹಿಂದಿನ ದಿವಸ ರಾತ್ರಿ ನಾವು ಕ್ರಿಯೇಟ್ ಮಾಡಿದ್ವಿ. ಅಂದರೆ ಇವರು ಕ್ರಿಯೇಟ್ ಮಾಡಿದ್ವಿ ಅಂದರೆ ನಾವು ಎಲ್ಲ ಸೇರಿದ್ವಿ ಅಂತ ಅರ್ಥ. ಅದಾದ ನಂತರ ಮರು ದಿವಸ ಬೆಳಗ್ಗೆ ಪ್ರಾರಂಭ ಆದದ್ದು. ಒಟ್ಟು ಇಲ್ಲಿ 7 ಲೆವೆಲ್ಗಳಿದೆ ಬೃಂದಾವನದಲ್ಲಿ. ಆ 7 ಲೆವೆಲ್ಗಳು ಏನನ್ನು ಸೂಚಿಸುತ್ತೆ ಅದೆಲ್ಲ ನಾವು ಒಂದು ರಿಸರ್ಚ್ ಮಾಡುವಂಥ ವಿಷಯ. ಅದನ್ನು ನಾವು ಸ್ಲೈಡಲ್ಲಿ ಆದರೆ ತೋರಿಸ್ತೇನೆ, ಪೂರ್ಣ ಹೇಳಲಿಕ್ಕೆ ಆಗ್ತದೋ ಇಲ್ಲ ಗೊತ್ತಿಲ್ಲ.
ಟೈಮ್ ಆಗಿದೆ. ಅದು ಸಾಮಾನ್ಯ ನಾವು ಸತ್ಯಲೋಕ, ತಪೋಲೋಕ, ಜನಲೋಕ ಇತ್ಯಾದಿ ಲೋಕಗಳ ಕಲ್ಪನೆಯನ್ನು ಕೊಡ್ತಕ್ಕಂಥದ್ದು ಈ ಬೃಂದಾವನಗಳ ಕಲ್ಪನೆ. ಸಾಮಾನ್ಯ ಎಲ್ಲ ಬೃಂದಾವನಗಳಲ್ಲಿ ಈ ಏಳು ಭಾಗಗಳನ್ನು, ವಿಶೇಷತಃ ನಮ್ಮ ಪದ್ಮನಾಭ ತೀರ್ಥರ ಬೃಂದಾವನ ಆಗಲಿ, ಅಲ್ಲಿ ಇರ್ತಕ್ಕಂಥ ಎಲ್ಲ ಬೃಂದಾವನಗಳಲ್ಲೂ ನಾವು ಕಾಣ್ತೇವೆ, ನವೃಂದಾವನದಲ್ಲಿ ಇರ್ತಕ್ಕಂಥ ಎಲ್ಲ ಬೃಂದಾವನದಲ್ಲೂ. ಅದಲ್ಲದೆ ಇನ್ನು ಬೇರೆ ಕಡೆ ಕೂಡ ಸಾಕಷ್ಟು ಬೃಂದಾವನಗಳಲ್ಲಿ ಈ ಲೋಕಗಳ ಕಲ್ಪನೆಯನ್ನು ಕಾಣ್ತೇವೆ. ಕೆಲವರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ಭೂರ್ಲೋಕ, ಭೂಹು ಭುವಹ ಸುಹ ಇತ್ಯಾದಿ ಲೋಕಗಳ ಕಲ್ಪನೆಯಲ್ಲೂ ಕೂಡ ಅದನ್ನು ಕೊಟ್ಟಿರ್ತಾರೆ. ಮತ್ತು ಕೆಲವು ಕಡೆ ಪೀಠ ಪೂಜಾ ಕಲ್ಪನೆ, ಪರಮಪುರುಷ, ಆಧಾರ ಶಕ್ತಿ, ವಿಷ್ಣುಕುರ್ಮ, ವಾಯುಕುರ್ಮ, ಆ ರೀತಿ ನಮ್ಮ ದೇವ ಪೀಠ ಪೂಜಾ ಕ್ರಮದಲ್ಲಿ ನಾವೇನು ಮಾಡ್ತೀವಿ ಆ ಕ್ರಮದಲ್ಲೂ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಸರಾಜರ ಬೃಂದಾವನದಲ್ಲಿ ನಾವು ಗಮನಿಸಬೇಕು ಅಂದರೆ ಆ ದಿಗ್ಧಂತಿಗಳು, ನಾಲ್ಕು ಆನೆಗಳು, ಆ ಆನೆಗಳ ಮೇಲಿರ್ತಕ್ಕಂಥ ಲೋಕಗಳು, ಆ ಲೋಕಗಳಿಗೆ ಸಂಬಂಧಿಸಿದ ಹಾಗೆ ಅಲ್ಲಿ ಕ್ಷೀರಸಾಗರ ಬಂತು ಅಂದರೆ ಆ ಕ್ಷೀರಸಾಗರಕ್ಕೆ ಸಂಬಂಧಪಟ್ಟ ಹಾಗೆ ಆ ರಿಪಲ್ಗಳು ಅಂದರೆ ಅಲೆಗಳು ಕಾಣುವ ರೀತಿಯಲ್ಲಿ ಶಿಲ್ಪದಲ್ಲೂ ಅದನ್ನು ತಂದಿದ್ದಾರೆ. ಅಂಥದ್ದೆಲ್ಲ ಸಾಕಷ್ಟು ನಾವು ಗಮನಿಸುವಂತಹ ವಿಷಯಗಳು ವ್ಯಾಸರಾಜರ ಬೃಂದಾವನದಲ್ಲಿದೆ. ಆ ರೀತಿ ಅಂಥದ್ದನ್ನೆಲ್ಲ ನಾವು ಗಮನಿಸಿಕೊಂಡು ನಾವು ಈ ಬೃಂದಾವನದ ಜೋಡಣೆಯನ್ನು, ಮತ್ತು ನಮಗೆ ವಿಶೇಷವಾಗಿ ನಮ್ಮ ಹತ್ರ ನಾಲ್ಕು ಭಾಗಗಳ ಫೋಟೋಗ್ರಾಫ್ ಇತ್ತು ಹಿಂದೆ ಹೇಗಿತ್ತೋ ಹಾಗೆ, ಆ ಫೋಟೋಗ್ರಾಫ್ಗಳನ್ನು ಗಮನಿಸಿಕೊಂಡು ನಾನು ಈ ವಿಷಯ ಸಂದರ್ಭದಲ್ಲಿ ವಿಶೇಷವಾಗಿ ಇನ್ನೊಬ್ಬರನ್ನ ಸ್ಮರಿಸ್ಕೊಳ್ಬೇಕು, ಅವರು ಇಲ್ಲ ಇಲ್ಲಿ, ನಿತಿನ್ ಅನ್ನೋರು, ಅವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು. ನಾನು ನನ್ನಲ್ಲಿದ್ದ ಫೋಟೋಗಳನ್ನು ಅವ್ರ ಕೈಯಲ್ಲಿ ಕೊಟ್ಟಿದ್ದೆ, ಯಾಕೆಂದರೆ ನಾವು ಅಲ್ಲೊಂದು ಕೆತ್ತನೆ ಮಾಡೋ ಭಾಗವನ್ನು ನಾವು ಗಮನಿಸ್ಕೊಳ್ಬೇಕಾಗಿತ್ತು. ಅಲ್ಲಿ ತೊಂದರೆ ಆದದ್ದು ಅಂದರೆ ಪಟ್ಟಾಭಿರಾಮದೇವರ ಪ್ರತಿಮೆ ಅದು ಮುಂಭಾಗದಲ್ಲಿ ಬಿದ್ದಾಗ ಇಡೀ ಪ್ರತಿಮೆಯಲ್ಲಿ ಅತಿ ಮುಂದೆ ಬಂದದ್ದು ಪಟ್ಟಾಭಿರಾಮದೇವರ ಮುಖ ಮತ್ತು ಪಟ್ಟಾಭಿರಾಮದೇವರ ಅಭಯಹಸ್ತ, ಅದೆರಡು ಇಡೀ ಆ ಪ್ಲ್ಯಾಂಕ್ ಅಂತ ಹೇಳ್ತೀವಲ್ಲ ಇದರಲ್ಲಿ ಶಿಲೆಯ ಫಲಕದಲ್ಲಿ ಅತಿ ಮುಂದೆ ಬಂದಿದ್ದ ಅವೆರಡು ಬಿದ್ದ ಕೂಡಲೇ ಫಸ್ಟ್ ಏಟು ಬಿದ್ದಿದ್ದ, ಅದಕ್ಕೆ ಏಟು ಬಿತ್ತಾದ್ರಿಂದ ಬೇರೆ ದಿಕ್ಕಿ ಯಾವುದಕ್ಕೂ ಹಾನಿಯಾಗದೆ ಆ ಹಳೆಯ ಒಂದು ಅಭಯಹಸ್ತ ಮತ್ತು ಮುಖ ತುಂಬ ಡ್ಯಾಮೇಜ್ ಆಗಿ ನಮಗೆ ಕಾಣಿಸ್ತಾ ಇತ್ತು. ಅದನ್ನು ಯಾಕೆಂದರೆ ನಾವು ಭಿನ್ನವಾದ ಪ್ರತಿಮಾ ಭಾಗವನ್ನು ಇಡೋದು ಅದು ಸಮಂಜಸವೂ ಅಲ್ಲ, ಮತ್ತು ಅದು ಇಡಲಿಕ್ಕೂ ಕೂಡ ನಮಗೆ ನೋಡಲಿಕ್ಕೂ ಕೂಡ ತುಂಬ ಅದು ಹೃದಯ ವಿದ್ರಾವಕವಾದಂತಹದ್ದು ಅಂತ ಅನ್ನಿಸ್ತಾ ಇತ್ತು ನಮಗೆ. ಅದನ್ನು ನಾವು ಮರು ದಿವಸ ಹೇಗಾದರೂ ಮಾಡಿ ಒಂದು ಗಂಟೆ ಒಳಗೆ ಸರಿ ಮಾಡಬೇಕಾದಂಥ ಒಂದು ಪ್ರಯತ್ನ ಮಾಡಬೇಕಿತ್ತು. ಅದು ನಮ್ಮ ಕೈಯಲ್ಲಿ ಆಗುವಂಥದ್ದಲ್ಲ, ದೇವರು ಮಾಡಿಸ್ಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿದ್ವಿ. ಜೊತೆಗೆ ವಿಠಲ ದೇವರ ಅಂದರೆ ಬಲಭಾಗದಲ್ಲಿ ಬಂದ ತಕ್ಷಣ ಮೊದಲನೇ ಪ್ರತಿಮೆ ವಿಠಲ ದೇವರು, ಆ ವಿಠಲ ದೇವರ ಮೇಲ್ಭಾಗದಲ್ಲಿರ್ತಕ್ಕಂಥ ಸಿಂಹದ ದಳಿ ಮತ್ತು ಅದರ ಪ್ರಭಾವಳಿ ಇದು ಕೂಡ ಮುರಿದು ಹೋಗಿತ್ತು. ಅದು ಮುರಿದು ಹೋಗಿತ್ತು ಅಂದರೆ ಅದರಲ್ಲಿ ಸ್ವಲ್ಪ ಕಚ್ಚಿ ಕಚ್ಚಿ ಬಿದ್ದು ಅದು ಸ್ವಲ್ಪ ಹಾಳಾದಂತೆ ತೋರ್ತಾ ಇತ್ತು. ಅದನ್ನು ಸರಿ ಮಾಡಿದ್ರೆ ನಾವು ಸರಿ ಮಾಡದೆ ಹೋದರೆ ಅಲ್ಲೊಂದೇನೋ ಬೃಂದಾವನದಲ್ಲಿ ನ್ಯೂನತೆ ಕಂಡು ಹಾಗಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಮೊದಲು ಆ ವಿಠಲದೇವರ ಪ್ರತಿಮೆಯ ಕೆಲಸಕ್ಕೆ ಕೈ ಹಾಕಿದ್ವಿ. ಸುಮಾರು ರಾತ್ರಿ ಒಂದೂವರೆ ಎರಡು ಗಂಟೆ ಒಳಗೆ ನಮಗೆ ಆ ವಿಠಲದೇವರ ಪ್ರಭಾವಳಿಯ ಕೆಲಸ ನಮ್ಮ ಒಂದು ಹಂತಕ್ಕೆ ಬಂದು ಪೂರ್ಣ ಆಗಿತ್ತು. ಅದನ್ನು ನಾಗೇಂದ್ರ ಅವರು ಮತ್ತು ನಾನು ಇಬ್ಬರು ಸೇರಿ ವರ್ಕ್ ಇಬ್ಬರೇ ನಾವೇ ಅದನ್ನು ಕೆಲಸವನ್ನು ಮಾಡ್ತಾ ಹೋದ್ವಿ. ವಿಶೇಷವಾಗಿ ಅವತ್ತಿನ ದಿವಸ ನಾಗೇಂದ್ರ ಅವರೇ ಅದನ್ನು ಪ್ಲೇನಿಂಗ್ ಎಲ್ಲ ಮಾಡಿದ್ದಾರೆ. ಬೇರೆ ರಾಜ್ಯದಿಂದ ಶಿಲ್ಪಿಗಳು ಯಾರೂ ಬಂದಿರಲಿಲ್ಲ, ಇಲ್ಲ ಬೇರೆ ರಾಜ್ಯದಿಂದ ಶಿಲ್ಪಿಗಳು ಯಾರೂ ಬಂದಿಲ್ಲ. ಆದರೆ ಅವರು ಶಿಲ್ಪಿಗಳು ಹೌದಲ್ಲ ನನಗೆ ಪರಿಚಯ ಇಲ್ಲ. ಅವರು ಆರ್ಕಿಟೆಕ್ಟ್ ಇರ್ಬೋದು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಅಂತ ಹೇಳಿದ್ರು ನನಗೆ. ಅವರು ಶಿಲ್ಪಿ ಹೌದಲ್ಲ ಅನ್ನೋದು ಪರಿಚಯ ಇಲ್ಲ ನನಗೆ, ಅವರು ಅವತ್ತು ಪರಿಚಯ ಆದದ್ದು ಅವತ್ತೇ ನನಗೆ. ನಂತರ ನಾವು ಅದನ್ನು ಆದಷ್ಟು ಆಹಾರ ತಗೊಳ್ಳದೆ ಮಾಡೋಣ ಅನ್ನೋ ದೃಷ್ಟಿಯಿಂದ ರಾಮದೇವರ ಪ್ರತಿಮೆಯನ್ನು ನಾವು ಅವತ್ತು ಕೆಲಸ ಮಾಡದೆ ಮರು ದಿವಸ ಬೆಳಗ್ಗೆ ನಾವು ರಾಮದೇವರ ಪ್ರತಿಮೆಯನ್ನು ಪ್ರಾರಂಭ ಮಾಡಿದ್ವಿ. ನಾಗೇಂದ್ರ ಅವರು ಹಸ್ತವನ್ನು ನಾನು ಮುಖವನ್ನು ಮಾಡಿ ಅವತ್ತು ಮುಗಿಸುವಂಥ ಕೆಲಸವನ್ನು ರಾಮದೇವರು ನಡೆಸ್ಕೊಂಡ್ರು. ಅದರಲ್ಲಿ ನಮ್ಮ ಹೆಚ್ಚುಗಾರಿಕೆ ಏನಿಲ್ಲ ಅಥವಾ ನಮಗೆ ಏನೂ ಗೊತ್ತಿಲ್ಲ ಅಥವಾ ಒಂದು ಗಂಟೆ ಒಳಗೆ ಮುಗಿಯುತ್ತೆ ಅನ್ನೋ ಯಾವ ಭರವಸೆ ಕೂಡ ಇರಲಿಲ್ಲ. ದೇವರು ಅದನ್ನು ಮಾಡಿಸಿದ್ದಾನೆ ಅನ್ನೋದು ಸ್ವಾಮಿಗಳ ಒಂದು ಸಂಕಲ್ಪದಿಂದ ಆಗಿದೆ ಅನ್ನೋ ಅಷ್ಟು ಮಾತ್ರ ನಾವು ಹೇಳಬಲ್ಲವೆ. ಅದಾದ ನಮ್ಮ ಒಟ್ಟು ಇಲ್ಲಿ 8 ಸ್ತರದ ಜೋಡಣೆ ಆಗಬೇಕಾಗಿತ್ತು. ಅದು ನಾವು ಫೋಟೋಗ್ರಾಫ್ ಹಿಡ್ಕೊಂಡು ಮಾಡ್ತಾ ಇದ್ವಿ ನಿಜ, ಆದರೆ ಇದರಲ್ಲಿ ನಾವು ಗಮನಿಸಬೇಕಾದಂಥ 2-3 ಅಂಶ ಅಂದರೆ ಐತಿಹಾಸಿಕವಾಗಿಯೂ ಕೂಡ ನಾವು ಗಮನಿಸಬೇಕಾದಂಥ ಕೆಲವು ಅಂಶಗಳಿದೆ. ಈ ವ್ಯಾಸರಾಜರ ಬೃಂದಾವನ
ಯಾವಾಗ ಮಾಡಿದ್ದಾರೆ ಅದನ್ನು ಅದು ಒಂದು ಟೆಂಪ್ಲೇಟ್ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ಮೊದಲು. ಅಂದರೆ ಒಂದು ಕಡೆ ಕೆತ್ತನೆ ಮಾಡಿ ಒಂದು ಪೂರ್ಣ ಬೃಂದಾವನ ರೆಡಿ ಮಾಡಿ ಆ ನಂತರ ತಂದು ಇಲ್ಲಿ ಜೋಡಿಸಿದ್ದಾರೆ. ಅದು ನಮಗೆ ಸ್ಪಷ್ಟ ಗೊತ್ತಾಗ್ತದೆ, ಯಾಕೆಂದರೆ ಅದು ಬೇರೆ ಬೇರೆ ಲಿಂಕ್ಗಳು ಈ ಕಲ್ಲಲ್ಲಿ ಬೇರೆ ಬೇರೆ ಶಿಲ್ಪ ಇದ್ದರೂ ಒಂದೇ ಶಿಲ್ಪದ ಹಾಗೆ ಕಂಟಿನ್ಯೂ ಆಗೋ ಹಾಗೆ ಅದನ್ನು ನೋಡ್ಕೊಂಡಿದ್ದಾರೆ. ಅದೆಲ್ಲವೂ ಬೇರೆ ಬೇರೆ ಕಲ್ಲುಗಳು. ಅದನ್ನು ನಾವು ಗಮನಿಸಿದಾಗ ಅದಲ್ಲದೆ ಬೃಂದಾವನವನ್ನು ಇಟ್ಟ ಮೇಲೂ ಕೂಡ ಕೆತ್ತನೆ ಆಗಿರಬಹುದು ಅನ್ನುವ ಅಂಶಗಳು ಕೆಲವು ಭಾಗದಲ್ಲಿ ಕಾಣ್ತದೆ. ಅದು ಅದರ ಬಗ್ಗೆ ನಾವು ಏನು ಹೇಳಲಿಕ್ಕಾಗೋದಿಲ್ಲ. ನಂತರ ನಾವು ಇನ್ನೊಂದು ಅದರಲ್ಲಿ ಗಮನಿಸಿದ್ದು ಅಂತಂದರೆ ಬೃಂದಾವನದಲ್ಲಿ ಈಗ ಮಧ್ಯ ನಾವು ಏನೋ ಬ್ರೇಕ್ ಆಗಿ ಹೋಯಿತು ಏನೋ ಬಿದ್ದು ಹೋಯಿತು ಅಂತ ನಾವೇನು ಯೋಚನೆ ಮಾಡ್ತಾ ಇದ್ದೇವೆ. ಪ್ರಾಯ ಹಿಂದೂ ಕೂಡ ಯಾವಾಗಲಾದರೂ ನಮಗೆ ಗೊತ್ತಿಲ್ಲ, ಅದರ ಐತಿಹಾಸಿಕ ದಾಖಲೆಗಳಿಲ್ಲ ನಮ್ಮ ಹತ್ರ, ಯಾವುದೋ ಬಹುಮನಿ ಅಟ್ಯಾಕ್ ಆದಾಗಲೋ ಅಥವಾ ಬ್ರಿಟಿಷರ ಕಾಲದಲ್ಲೋ ಯಾವಾಗಲೋ ಬೇರೆ ಇನ್ನೇನಾದರೂ ಅಸ್ತವ್ಯಸ್ತ ಆಗಿರೋ ಸಾಧ್ಯತೆ ಇದ್ದು ಮಧ್ಯ ಕೆಲವು ಭಾಗದಲ್ಲಿ ಹೊಸ ಕಲ್ಲುಗಳು ಸೇರಿಕೊಂಡಿದೆ. ಅಂದರೆ ಆ ಕಲ್ಲುಗಳ ಚಪ್ಪಡಿಯ ಅಲ್ಲದೆ ಇರುವಂತಹ ಮಧ್ಯದ ಎರಡು ಮೂರು ಕಲ್ಲುಗಳು ಅದರಲ್ಲಿ ಸೇರಿಕೊಂಡಿದೆ. ಅದರಲ್ಲಿ ನಾಲ್ಕು ಕಡೆ ಮೂರು ಕಡೆ ಒಂದೇ ಥರದ ಕೆತ್ತನೆ ಇದ್ದು ಸಿಂಹ ಇದ್ದು ಇನ್ನೊಂದು ಕಡೆ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಲಿಕ್ಕೆ ಆಗದ ಕೆಲವು ಭಾಗಗಳಿದೆ. ಕೆಲವು ಭಾಗಗಳಲ್ಲಿ ಮಧ್ಯ ಚಿಕ್ಕ ಕಲ್ಲಾಗಿ ಕೆತ್ತಿ ತುರುಕಿದ್ದಾರೆ. ಅದರಿಂದ ಮಧ್ಯ ಏನಾದರೂ ಆ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ಏನಾದರೂ ಹಿಂದೆ ಏನಾದರೂ ನಡೆದಿರೋ ಸಾಧ್ಯತೆ ಇರಬಹುದು, ಗೊತ್ತಿಲ್ಲ ನಮಗೆ. ಆದರೆ ಈಗ ಮಾತ್ರ ಆ ಯಾವುದೇ ಗ್ಯಾಪ್ ಒಳಗಡೆ ಇರದ ಹಾಗೆ, ಯಾವುದೇ ಇರುವೆಗಳು ಹೋಗಿ ಗೆದ್ದಲು ಕಟ್ಟದ ಹಾಗೆ ಅಥವಾ ಏನು ಒಳಗಡೆ ಸಮಸ್ಯೆ ಆಗದ ಹಾಗೆ ಈಗ ಪೂರ್ಣ ಪ್ಯಾಕಿಂಗ್ ನಡೆದಿದೆ. ನಡೆದು ಈಗ ವ್ಯಾಸರಾಜರ ಬೃಂದಾವನ ಏಳು ಮಜಲು ಕೂಡ ಅದು ಸುಭದ್ರವಾಗಿ ಈಗ ನಿಂತುಕೊಂಡಿದೆ. ಪ್ರತಿ ಹಂತದಲ್ಲೂ ಜೋಡಿಸುವಾಗಲೂ ಕೂಡ ಶ್ರೀಪಾದಂಗಳವರು ಅಲ್ಲಿ ಬಂದು ಪ್ರತಿ ಹಂತದಲ್ಲೂ ಕೂಡ ಅಲ್ಲಿ ಮಾತೃಕಾನ್ಯಾಸ ಮತ್ತು ತತ್ವನ್ಯಾಸದ ಒಂದು ರಂಗೋಲಿಯಲ್ಲಿ ನ್ಯಾಸವನ್ನು ಮಾಡಿ ಆ ನ್ಯಾಸದಲ್ಲಿ ಪ್ರತಿ ಮಂಡಲದಲ್ಲೂ ಕೂಡ ಭಗವಂತನ ರೂಪಗಳನ್ನು ಆವಾಹನೆ ಮಾಡಿ ಚಿಂತನೆ ಮಾಡಿ ಮಾಡಿ ನಾವು ಬೃಂದಾವನವನ್ನು ಏರಿಸುವಂತಹ ಒಂದು ದೊಡ್ಡ ಸನ್ನಿವೇಶ ನಡೆದಿದೆ. ಏಕೆಂದರೆ ಅದು ಬೃಂದಾವನ ಅಂದರೆ ಕೇವಲ ಒಬ್ಬ ಯತಿಗಳ ಗೌರವಾರ್ಥ ಇರುವಂತಹ ಒಂದು ಸ್ಟ್ರಕ್ಚರ್ ಅಲ್ಲ, ಭಗವಂತನ ಮಂದಿರ. ಆ ಭಗವಂತನ ಮಂದಿರ ಅನ್ನುವ ಕಲ್ಪನೆ ಬರುವ ಹಾಗೆ ಪೂರ್ಣ ಭಗವಂತನ ಕೆಳಗಿನಿಂದ ಹಿಡಿದು ಮೇಲೆವರೆಗೂ ಭಗವಂತನ ಸನ್ನಿಧಾನ ಬರುವ ಹಾಗೆ ಅಲ್ಲಿ ಎಲ್ಲ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಚೆನ್ನಾಗಿ ನಡೆದು ಈ ಒಂದು ಕಾರ್ಯ ಆಯಿತು ಅಂತಕ್ಕಂಥದ್ದು ಒಂದು ಹೇಳಿ ಮುಂದೆ ನಾನು ನನ್ನ ಸರದಿ ಬಂದಾಗ ನಾನೊಂದು ವಿಡಿಯೋ ತೋರಿಸ್ತೇನೆ. ನಾವು ಇಲ್ಲಿ ಎಲ್ಲೂ ಕೂಡ ಸಿಮೆಂಟನ್ನು ಉಪಯೋಗಿಸಿಲ್ಲ. ಶುದ್ಧ ಮಡಿಗೆ ಬರುವಂತಹ ಸುಣ್ಣ, ಗಾರೆ, ಮರಳು ಮತ್ತು ಕಬ್ಬಿನ ಹಾಲು ಮಿಶ್ರಣದಿಂದ ಆಗಿರ್ತಕ್ಕಂಥ ಗಾರೆಯಲ್ಲೇ ಇದು ಎಲ್ಲ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಯಾವ ಸ್ಪರ್ಶಾದಿ ದೋಷಗಳಾಯಿತು ಅಂತ ನಾಳೆ ಯಾರಾದರೂ ಹೇಳೋ ಸಾಧ್ಯತೆಯೇ ಇಲ್ಲದ ಹಾಗೆ ಸರಿಯಾದ ಕ್ರಮದಲ್ಲಿ ಗಾರೆಯನ್ನು ತಯಾರು ಮಾಡಿ ಅದನ್ನು ಮಾಡಲಾಗಿದೆ. 15 ನಿಮಿಷ ಮಾತಾಡಿ ಮುಂದೆ ನನ್ನ ಸರದಿ ಬಂದಾಗ ಮತ್ತೆ ಮಾತಾಡ್ತೀನಿ ಅಂತ ಅಂತಾರೆ. ಎಷ್ಟು ಮಾತಾಡೋದಿದೆ. ಈ ಒಂದು ವೃಂದಾವನದ ಈ ಕಥೆ ಕೇಳಿದ ಮೇಲೆ ಈಗ ನಮಗೆ ಯಾವ ವೃಂದಾವನ ನೋಡಿದರೂ ಕೂಡ ಹೊಸ ದೃಷ್ಟಿ ಬರ್ತಾ ಇದೆ. ಎಲ್ಲ ವೃಂದಾವನಗಳು ಕೂಡ ಭಗವಂತನ ಮಂದಿರ, ಸಪ್ತಲೋಕಗಳ ಸನ್ನಿಧಾನ ಅದರಲ್ಲಿದೆ ಅನ್ನೋವಂಥ ಚಿಂತನೆ ನಡೆಸಬೇಕು ಅನ್ನುವಂಥ ಒಂದು ಹೊಸ ದೃಷ್ಟಿ ಶೇಷಗಿರಿಯವರ ಮಾತಿನಿಂದ ಸಿಕ್ಕಿದೆ. ನಾವು ಅಂದ್ಕೊಂಡಿದ್ವಿ 1 ರೌಂಡು 2 ರೌಂಡು ಅಂಥೇಳಿ, 1 ರೌಂಡ್ ಮುಗಿಯೋದೇ ಕಷ್ಟ ಆಗ್ತಾ ಇದೆ. ಇನ್ನು ಇಬ್ಬರಿಗೆ ಅಧಿಕೃತವಾಗಿ ನಾವು ಪ್ರಶ್ನೆಯೇ ಕೇಳಿಲ್ಲ. ನಂತರದ ಪ್ರಶ್ನೆ ವಿಠೋಬಾಚಾರ್ಯರಿಗೆ ನಾನು ಕೇಳ್ತಾ ಇದ್ದೀನಿ. ಅವರು ಆರಂಭದಿಂದ ಕೊನೆಯ ತನಕ ಸಂಘಟನೆಯ ದೃಷ್ಟಿಯಿಂದ ಅಲ್ಲಿ ಇದ್ದರು. ನಾವು ವ್ಯಾಸರಾಜರ ಆರಾಧನೆ ಸಂದರ್ಭದಲ್ಲೂ ಅವರ ಸೇವೆಯನ್ನು ನೋಡಿದ್ದೀವಿ. ಯೋಜಕಸ್ತತ್ವ ದುರ್ಲಭ ಅಂತಿರ್ತಾರೆ. ಅಲ್ಲಿ ನಿಂತು ಕೆಲವು ಜನರಲ್ಲಿ ಭಾವನೆ ಇರುತ್ತೆ, ಮಾಡಬೇಕು ಅಂತ ಮನಸ್ಸಿರುತ್ತೆ, ಶಕ್ತಿ ಇರುತ್ತೆ, ಅದನ್ನು ವ್ಯವಸ್ಥಿತವಾಗಿ ಯೋಜನೆ ಮಾಡುವವರು ಬೇಕಾಗ್ತಾರೆ. ವಿಠೋಬಾಚಾರ್ಯರ ಹತ್ರ ಅನೇಕ ಪ್ರಶ್ನೆಗಳನ್ನು ಕೇಳಿದೆ. ಆದರೆ ಮುಖ್ಯವಾಗಿ ನಾವು ಕೇಳ್ತಾ ಇರೋ ಪ್ರಶ್ನೆ, ತಾವು ಮೊದಲಿನಿಂದ ಕೊನೆ ತನಕ ಅಲ್ಲಿ ಇದ್ದಿರಿ, ಅಲ್ಲಿ ಅನೇಕ ಜನ ಪೀಠಾಧಿಪತಿಗಳು ಬಂದರು, ಅನೇಕ ಜನ ಒಂದು ಕಡೆ ಸೇರದೇ ಇರೋರೆಲ್ಲ ಒಂದು ಕಡೆ ಸೇರಿದರು. ನಾವೊಂದು ಸಣ್ಣ ಕಾರ್ಯಕ್ರಮ ಮಾಡಿ ಪೀಠಾಧಿಪತಿಗಳನ್ನು ಕರೆಯೋದು ಅಂತಂದರೆ ಎಷ್ಟು ಯೋಚನೆ ಆಗುತ್ತೆ. ಅಂತಹದ್ದಲ್ಲಿ ಅನಿರೀಕ್ಷಿತವಾಗಿ ಎಲ್ಲರೂ ಸೇರಿದಾಗ ಅವರನ್ನೆಲ್ಲ ಹೇಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು? ತಾವು ಹತ್ತಿರ ಇದ್ದು ಸ್ವಾಮಿಗಳವರನ್ನು ನೋಡ್ತಾ ಇದ್ರಿ, ಸ್ವಾಮಿಗಳ ಭಾವನೆ ಹೇಗಿತ್ತು? ಭಕ್ತರ ಭಾವನೆ ಹೇಗಿತ್ತು? ಅಲ್ಲಿದ್ದಂತಹ ವಿದ್ವಾಂಸರ ಭಾವನೆ ಹೇಗಿತ್ತು? ಉತ್ತರಾದಿ ಮಠ, ರಾಘವೇಂದ್ರ ಸ್ವಾಮಿಗಳವರ ಮಠ, ಮಾಧವತೀರ್ಥ ಮಠದ ಸ್ವಾಮಿಗಳು ಬಂದಿದ್ದಾರೆ, ಅನೇಕ ಜನ ವಿದ್ವಾಂಸರು ಅಲ್ಲಿ ಸೇರಿದ್ದಾರೆ. ಅವರ ಭಾವನಾ ಪ್ರಪಂಚವನ್ನು ಇಲ್ಲಿ ಅನಾವರಣಗೊಳಿಸಬೇಕು ಅಂತ ಅವ್ರನ್ನ ನಾನು ಕೇಳ್ಕೊಳ್ತೀನಿ.
ನಾನು ಸಂಕ್ಷಿಪ್ತವಾದ ರೀತಿಯಲ್ಲಿ ಹೇಳುತ್ತೇನೆ. ಒಂದು ಆ ಪ್ರಸಂಗದಲ್ಲಿ ನನ್ನ ವೈಯಕ್ತಿಕವಾದ ಭಾವನೆ ಹೇಗಿತ್ತು ಅಂದರೆ, 480 ವರ್ಷಗಳ ಹಿಂದೆ ಏನೊಂದು ವ್ಯಾಸರಾಜರ ಬೃಂದಾವನವನ್ನು ಶ್ರೀನಿವಾಸ ತೀರ್ಥರು ಏನು ನಿರ್ಮಾಣ ಮಾಡಿದರು, ಆ ಭಾವನಾ ಲೋಕಕ್ಕೆ ನಾವೆಲ್ಲ ಹೋಗಿದ್ವಿ. ನಿಜವಾಗಿಯೂ ಕೂಡ ಇವತ್ತು ಇಷ್ಟು ಜನ ಇದ್ದಾರೆ, ಇವರೆಲ್ಲರೂ ನಮ್ಮವರೇ. ಹಾಗಾದರೆ ಇವರು ಇಷ್ಟು ಅಧಿಕೃತವಾಗಿ ಕೆಲಸ ಮಾಡಿದ್ದಾರೆ ಅಂದರೆ 480 ವರ್ಷಗಳ ಹಿಂದೆ ಇವರು ಇರಲಿಕ್ಕೆ ಸಾಕಲ್ವಾ? ಆ ನಿರ್ಮಾಣದ ಕೆಲಸದಲ್ಲಿ ಇವರದ್ದೊಂದು ಪಾತ್ರ ಇರಲಿಲ್ಲ ಅಂತ ಆಗಿದ್ದಿದ್ದರೆ ಈ ಒಂದು ಯೋಗ, ಪುನರ್ನಿರ್ಮಾಣ ಯೋಗ ಇವ್ರಿಗೆ ಬರಲಿಕ್ಕೆ ಸಾಧ್ಯ ಇರುತ್ತಿತ್ತ? ಹೀಗಾಗಿ ಅಲ್ಲಿ ಮಠ ಅಂತನ್ನುವ ಪ್ರಶ್ನೆಯೇ ಯಾರಿಗೂ ಬರಲಿಲ್ಲ. ಯಾರಿಗೂ ಬಂದಿತ್ತೋ ಅವರು ಆವತ್ತಿನ 480 ವರ್ಷದ ಹಿಂದೆ ಇರಲಿಲ್ಲ, ಅವರು ಇತ್ತೀಚಿನವರಷ್ಟೇ. ಅಂಥವರು ಇದ್ದರು. ಆದರೆ ಇಲ್ಲಿ ಒಂದೊಂದು ಕ್ಷಣವೂ ಕೂಡ ಶ್ರೀಪಾದಂಗಳವರ ಒಂದು ಸಂಯಮ ಭಾಳ ಕೆಲಸ ಮಾಡಿದೆ. ನಾವು ಇನ್ನೇನು ನಾವು ಹೇಳೋ ಹಾಗಿಲ್ಲ. ಶ್ರೀಪಾದಂಗ ಒಂದು ಕೆಲವೊಂದು ಭಾವನಾತ್ಮಕವಾದ ಸನ್ನಿವೇಶ ಒದಗಿ ಬಂತು. ಶ್ರೀಗಳನ್ನೇ ಪ್ರಶ್ನಿಸುವ ಒಂದು ಸಂದರ್ಭವೂ ಬಂದಿತ್ತು. ಆದರೆ ಅವರ ಮನಸ್ಸು ಯೋಚನೆ ಮಾಡ್ತಾ ಇದ್ದದ್ದು, ಯಾವಾಗ ಇದು ಒಂದು ಹಂತ ನಿರ್ಮಾಣ ಆಗ್ತದೆ, ಯಾವಾಗ ನಾನು ಅದಕ್ಕೆ ಭಗವಂತನ ರೂಪಗಳ ಚಿಂತನೆ ಮಾಡಲಿ ಅಂತ ಬಿಟ್ಟರೆ ಯಾರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ತಾನೆ ಇರಲಿಲ್ಲ ಅವರು ಅಂತ ನನಗೆ ಅನ್ನಿಸ್ತು. ಯಾರು ಕೇಳಿದ್ರು, ಯಾಕೆ ನಿಮ್ಮ ಸ್ವಾಮಿಗಳು ಟಿ ವಿಯಲ್ಲಿ ಬರಲೇ ಇಲ್ಲಲ್ಲ ಅಂತ. ಅದಕ್ಕೆ ಅವರು ಮೈಲಿಗೆಯಲ್ಲಿರಲೇ ಇರಲಿಲ್ಲ, ಏನು ಮಾಡೋದು ಅಂತ. ಅವರಿಗೆ ಒಂದೇ ಹಂತ ಏನಂದರೆ, ಅದು ಮಡಿಯಲ್ಲಿ ಕೂತು ಜಪ ಮಾಡ್ತಾ ಇರೋದು. ಅವರು ಆಚಾರ್ಯ ಹೇಳಿದ್ರಲ್ಲ, ಅವರು ಮಾತಾಡಲ್ಲ, ಮಾತಿಗೊಂದು ತೂಕ ಇದೆ ಅಂತಂದ್ರಲ್ಲ, ನಾನು ಅಂದ್ಕೊಳ್ತೀನಿ ಅವ್ರ ಮೌನಕ್ಕೂ ಬಹಳ ತೂಕ ಇದೆ. ನಿಜವಾಗಿಯೂ ಇದೇ ನಾನು ಅವ್ರ ಮುಂದೆ ನಿಂತ್ಕೊಳ್ಳಿಕ್ಕೆ ಹೆದರ್ತಾ ಇದ್ದವನು ಒಂದು ಕಾಲದಲ್ಲಿ. ಈಗಲೂ ನನಗೊಂದು ಆ ಹೆದರಿಕೆ ಇದೆ. ಅವರ ಗಾಂಭೀರ್ಯ, ಅವರ ವಿದ್ವತ್ತತೆಗೆ ನಾವು ತೃಣವಷ್ಟು ಸಾಟಿಯಲ್ಲ. ಆದರೆ ಅಂಥ ಮಹಾನುಭಾವರ ಸಂಯಮ ಏನು ಮಾಡ್ತಾ ಇದೆಯಲ್ಲ, ಒಂದೊಂದನ್ನು ಕೂಡ ಎಲ್ಲರನ್ನೂ ಕೂಡ ನಡೆಸಿದ್ದು ಯಾವುದು ಅಂದರೆ ಅವರ ಸಂಯಮ. ಎಲ್ಲಿ ಎಲ್ಲಿ ಭಕ್ತರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಆಕ್ರೋಶದ ಕಟ್ಟೆ ಒಡೀತು ಅಂತ ಆದಾಗಲೂ ಕೂಡ ತಾಳ್ಮೀರಿ ಕೆಲಸ ಆಗಬೇಕು, ಕೆಲಸ ಆಗಬೇಕು. ಇಲ್ಲಿ ಗುರುಗಳು ನೆನೆಸ್ಕೊಂಡ್ರು, ಎಲ್ಲ ಮಠಾಧೀಶರುಗಳ ನಾವು ಅಣ್ಣ ತಮ್ಮಂದರ ಮಠ ಅಂತ ನಮ್ಮ ಮಠಕ್ಕೆ ಬಹಳ ಪ್ರಸಿದ್ಧಿ ಇದೆ. ನಾವು ರಾಘವೇಂದ್ರ ಶ್ರೀಪಾದಂಗಳವರ ಮಠದವರು, ಅಣ್ಣ ತಮ್ಮಂದರ ಮಠದವರು ಅಂತ. ಆದರೆ ಅಲ್ಲಿ ನೋಡಿದಾಗ ಮಧ್ವ ಮಠದವರೆಲ್ಲರೂ ಅಣ್ಣ ತಮ್ಮಂದರು ಅಂತ ಅನಿಸ್ತಿತ್ತು. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಸಹಕಾರವನ್ನು ಕೊಟ್ಟರು ಅಂತ. ಏನು ಜೊತೆಗೆ ನಿಂತು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಸ್ವಾಮಿಗಳು ಬಂದಾಗ ನಾನು ಕಣ್ಣಾರೆ ಕಂಡದ್ದು, ಯಾಕೆ ತಡ ಮಾಡೋದು, ಬೇಗ ಬೇಗ ಮುಗಿಸೋಣ, ನಡೀರಿ, ಏನಾಗಬೇಕು ಹೇಳಿ ಅಂತ ಶ್ರೀಗಳನ್ನು ಕೇಳ್ತಾ ಇದ್ದಾರೆ. ಏನಾಗಬೇಕು ಹೇಳಿ, ಸರಿ ಅವರು ಬರಲಿಲ್ವಾ, ಇನ್ನೊಬ್ಬರನ್ನು ಕರೀರಿ. ಹೀಗೆ ಯಾರ್ಯಾರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕೋ ಅದನ್ನು ಅವರು ಕೊಟ್ಟಿದ್ದರು. ಜೊತೆಗೆ ಶ್ರೀಗಳಿಗೆ ಯಾವ ರೀತಿಯಾದ ಬೆಂಬಲ ಬೇಕು, ಅವರು ಪದೇ ಪದೇ ಹೇಳ್ತಾ ಇದ್ದ ಮಾತೇನು ಅಂದರೆ, ಸ್ವಾಮಿ ನಮ್ಮ ಮಠಗಳಲ್ಲಿ ಏನೆಲ್ಲ ವೈಮನಸ್ಸುಗಳಿರಬಹುದು ಅವೆಲ್ಲ ಪಕ್ಕಕ್ಕಿಡೋಣ, ನಾವೆಲ್ಲ ಒಂದಾಗೋಣ, ನಾವೆಲ್ಲ ಒಂದಾಗೋಣ. ಅದಕ್ಕೆ ಸರಿಯಾಗಿ ಒಬ್ಬೊಬ್ಬರು ಒಂದೊಂದು ಭಾರವನ್ನು ಹಂಚಿಕೊಂಡ್ರು ಅಷ್ಟೇ, ಒಬ್ಬೊಬ್ಬರು ಒಂದೊಂದು ಕಾರ್ಯವನ್ನು ಹಂಚಿಕೊಂಡ್ರು. ಹೇಳಿದರು ಆಚಾರ್ಯರು, ನಮ್ಮ ಶೇಷಗಿರಿ ಅವರು ಹೇಳಿದರು, ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ನೀವು ನಂಬುತ್ತೀರಲ್ಲ, ಹಿಂದಿನ ದಿನ ಎಲ್ಲ ಸ್ವಾಮಿಗಳು, ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕು ಪೇಜಾವರ ಶ್ರೀಪಾದಂಗಳವರು, 90 ವರ್ಷದ ಒಬ್ಬ ಶ್ರೇಷ್ಠ, 8 ವರ್ಷಕ್ಕೆ ಸನ್ಯಾಸವನ್ನು ತೆಗೆದುಕೊಂಡು ಸುಮಾರು 82 ವರ್ಷಗಳ ಚಾತುರ್ಮಾಸ್ಯವನ್ನು ಕಳೆದಂತಹ ಮಹಾನುಭಾವರು, ನಮ್ಮ ಶ್ರೀಪಾದರನ್ನು ಸಿದ್ಧಪಡಿಸಿದಂತಹ ಯೋಗಿಗಳು, ಅಂಥವರು ಘಾಸಿಯಾದ ಕೂಡಲೇ ಯಾವಾಗ ಅವರು ಹೇಳಿದರು, ನಮ್ಮ ಅನಂತಾಚಾರ್ಯರಿಗೆ ನನ್ನ ಜೊತೆಯಲ್ಲಿರುವಾಗ ಅಲ್ಲಿನ ಇವರ ಫೋನ್ ಬಂತು, ಮ್ಯಾನೇಜರ್ ಫೋನ್ ಬಂತು, ರಾಮದಾಸು ಅಂತ. ಅವ್ರು ಹೇಳಿದರು, ಸ್ವಾಮಿಗಳು ಪೂಜೆ ಮಾಡ್ತಾಯಿದ್ರು, ಜಪ ಮಾಡ್ತಾಯಿದ್ರು, ಬೆಳಗ್ಗೆ ಅವರಿಗೆ ವಿಷಯ ತಿಳಿತಂತೆ, ಈ ಥರ ವ್ಯಾಸರಾಜರ ಬೃಂದಾವನ ಧ್ವಂಸ ಆಗಿದೆ ಅಂತ.
ವಿಪರೀತ ಸಿಟ್ಟು ಅಂತ, ವಿಪರೀತ ಸಿಟ್ಟು. ಆ ಸಿಟ್ಟನ್ನು ಅವರು ಕಳ್ಕೊಂಡಿದ್ದು ಹೆಂಗೆ ಅಂತಂದರೆ ಸುಧಾ ಪಾಠ ಮಾಡಿ. ಆ ಸಿಟ್ಟನ್ನು ಕಳ್ಕೊಂಡಿದ್ದು ಹೇಗೆ ಅಂದರೆ ಸುಧಾ ಪಾಠ ಮಾಡಿ. ಇಡೀ ಕಾರ್ಯಕ್ರಮ ಬಾಂಬೆಯಲ್ಲಿ ಆಯೋಜಿತವಾದ ಕಾರ್ಯಕ್ರಮಗಳೆಲ್ಲವೂ ಅಸ್ತವ್ಯಸ್ತ ಅಂತ. ತಕ್ಷಣ ಅವರು ಫೋನ್ ಮಾಡಿ, ಸ್ವಾಮಿ ಈ ವಯಸ್ಸಿಗೆ ಈ ಒಂದು ಧಾವಿಸಿ ಬರುವ ಅಗತ್ಯ ಇಲ್ಲ, ನಾವು ನೋಡ್ಕೊಳ್ತೇವೆ ಅಂತ ಸ್ವಾಮಿಗಳು ಅನಂತವರು ಎಲ್ಲರೂ ಹೇಳ್ತಿದ್ದಾರೆ. ಇಲ್ಲ, ನನಗೆ ಸಮಾಧಾನ ಇಲ್ಲ, ನಾನು ಬೆಳಗಾವಿಗೆ ಫ್ಲೈಟಿಗೆ ಬರ್ತೇನೆ, ಅಲ್ಲಿಂದ ಕಾರಲ್ಲಿ ಬರ್ತೇನೆ ಅಂತಾರೆ. ಏನು ಹೇಳಬೇಕು? ಕಾರಲ್ಲಿ ಅವರು ಬರುವಾಗ, ಗಂಗಾವತಿ ಬರುವಾಗ 10 ಗಂಟೆಯೋ ಏನೋ ಫೋನ್ ಮಾಡಿ ಹೇಳ್ತಾರೆ ನಾನು ಬರ್ತೇನೆ ಅಂತ. ಸ್ವಾಮಿ ನಾಳೆ ಬೆಳಗ್ಗೆ ಬನ್ನಿ, ನೀವು ಬರುವಾಗ 11 ಗಂಟೆ ಆಗುತ್ತೆ ಅಂತ ವಿದ್ಯಾಶ್ರೀಶರು ವಿನಂತಿ ಮಾಡಿಕೊಂಡ್ರೆ ಅವ್ರು ಹೇಳ್ತಾರೆ ನನಗೆ ನೋಡದೆ ಸಮಾಧಾನ ಇಲ್ಲ, ಫಲಾರ ಸೇರಲ್ಲ, ನಾನು ಹೋಗ್ತೇನೆ ಅಂತ. 11 ಗಂಟೆಯ ತಡರಾತ್ರಿಯಲ್ಲಿ 90 ವರ್ಷದ ಒಬ್ಬ ಯತಿ ನವವೃಂದಾವನದ ಗಡ್ಡೆಗೆ ಬರಬೇಕು ಅಂತಂದರೆ ಎಂಥ ಭಾವುಕ ಸನ್ನಿವೇಶ. ಅಲ್ಲಿ ಬಂದು ನೆನೆಸ್ಕೊಂಡಿದ್ದೇನು ಗೊತ್ತಾ, ಇದೇ ವ್ಯಾಸರಾಜರ ಬೃಂದಾವನದ ಮುಂದೆ ಇದೇ ಯತಿಗಳಿಗೆ ನಾನು ಚಂದ್ರಿಕಾ ಮಂಗಳ ಮಾಡಿದ್ದೇನೆ ಅಂತಂದ್ರು ಅವರು. ನಾನು ಮೊತ್ತ ಮೊದಲ ಚಂದ್ರಿಕಾ ಮಂಗಳವನ್ನು ಮಾಡಿದ್ದು ಇದೇ ಸನ್ನಿಧಾನದಲ್ಲಿ ಇದೇ ಶ್ರೀಪಾದರಿಗೆ. ಇಂಥ ಸಂದರ್ಭದಲ್ಲಿ ಚಂದ್ರಿಕೆಯನ್ನು, ವ್ಯಾಸರಾಜರ ನುಡಿಮುತ್ತುಗಳನ್ನು ಹೇಳಿ ಬದುಕುವಂತಹ ನಾವು ಈ ಪ್ರಸಂಗದಲ್ಲಿ ಸಾಕ್ಷಿಯಾಗಿರಲಿಲ್ಲ ಅಂತಾಗಿದ್ದರೆ ಇತಿಹಾಸದಲ್ಲಿ ಇದೊಂದು ದುರ್ಘಟನೆ ಅಂದರೆ ನಾವು ಒಂದು ರೀತಿಯಲ್ಲಿ ಬೇಡದ ವರ್ಗಕ್ಕೆ ಸೇರ್ತಿದ್ವೇನೋ ಅಂತ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನಾನಿನ್ನೂ ಫಲಾರ ಮಾಡಲಿಲ್ಲ, ನಾನು ಫಲಾರ ಮಾಡೋದಿಲ್ಲ ಅಂತ. ನಾಳೆ ಏನು ಕಾರ್ಯಕ್ರಮ ಅಂತ ಕೇಳಿ 11 ಗಂಟೆ 11:30 ಶ್ರೀಗಳಲ್ಲಿ ವಿಚಾರಿಸ್ತಾರೆ ನಾಳೆ ಏನು ಕಾರ್ಯಕ್ರಮ ಅಂತ, ಎಷ್ಟೊತ್ತಿಗೆ ಕಾರ್ಯಕ್ರಮ ಅಂತ. ಏನು ಹೇಳಬೇಕು ಸ್ವಾಮಿಗಳು, ಯಾವಾಗ ಮುಗೀತದೆ ಅಂತ ಹೇಳಬೇಕು, ಯಾಕೆಂದರೆ ಖಾತ್ರಿ ಇಲ್ಲ ಯಾವಾಗ ಅದಾಗದೆ ಅವರು ಊಟ ಮಾಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ವ್ಯಾಸರಾಜರಿಗೆ ಹಸ್ತೋದಕ ಆಗದೆ ನಾನು ಭಿಕ್ಷೆ ಸ್ವೀಕಾರ ಮಾಡಲ್ಲ ಅಂತ ಪೇಜಾವರ ಶ್ರೀಪಾದಂಗಳವರು ಹೇಳ್ತಿದ್ದಾರೆ. ಏನು ಹೇಳಬೇಕು ಸ್ವಾಮಿಗಳು? ಸ್ವಾಮಿಗಳು ಹೇಳಿದರು, ಸ್ವಾಮಿ ತಮಗೆ 90 ವರ್ಷ ನೆನಪಿದೆಯಾ ಅಂತ ಕೇಳಿದರು ಅಂತ. 80 ವರ್ಷ ದಾಟಿದವರಿಗೆ ನಿಯಮಗಳು ಅಪ್ಲೈ ಆಗಲ್ಲ ಸ್ವಾಮಿ, ದಯಮಾಡಿ ಭಿಕ್ಷಾ ಸ್ವೀಕಾರ ಮಾಡಿ ಬನ್ನಿ ಅಂತ. ಅದಕ್ಕೆ ಅವರು ಹೇಳಿದರು ನನಗೆ ಉಪವಾಸ ಬಹಳ ಕಷ್ಟ ಆಗುತ್ತೆ, ಒಂದು ಹಾಲು ಕುಡ್ಕೊಂಡು ಬರ್ತೇನೆ ಆಯಿತಾ ಅಂತ ಕೇಳ್ತಾರೆ. ಹಾಗಿದ್ದರೆ ದೀಕ್ಷೆ ಹೇಗಿರು, ಯಾವ ಮಠ, ಯಾವ ಮತ ಏನು ಕತೆ? ಎಲ್ಲ ವಿದ್ವಾಂಸರು ತಕ್ಷಣದಲ್ಲಿ ಸಾಯಂಕಾಲ ಅವತ್ತು ಆ ದುರ್ಘಟನೆ ಆದ ನಂತರದಲ್ಲಿ ಎಲ್ಲರಿಗೂ ಮೆಸೇಜ್, ಎಲ್ಲ ಮಠಾಧಿಪತಿಗಳಿಂದ, ರಾಘವೇಂದ್ರ ಶ್ರೀಪಾದಂಗಳವರ ಮಠಾಧಿಪತಿಗಳಿಂದ ತಮ್ಮ ಶಿಷ್ಯರಿಗೆ ಒಂದು ಫರ್ಮಾನ್, ನಾಳೆ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಸರ್ವಮೂಲ ಪಾರಾಯಣಕ್ಕೆ ಹಾಜರಾಗಬೇಕು. ಉತ್ತರಾದಿ ಮಠಾಧೀಶರಿಂದ ಎಲ್ಲ ವಿದ್ವಾಂಸರು ಬರಬೇಕು. ಪೇಜಾವರ ಶ್ರೀಪಾದಂಗಳವರಿಂದ ಎಲ್ಲ ವಿದ್ವಾಂಸರು ಬರಬೇಕು. ಹೀಗೆ ಎಲ್ಲರೂ ಕೂಡ ಇದು ನನ್ನ ಕೆಲಸ, ನಮ್ಮ ಕೆಲಸ, ನಮ್ಮ ಅಣ್ಣ ತಮ್ಮಂದರು ನಾವೆಲ್ಲ ಅಂತನ್ನುವ ಎಲ್ಲ ಭೇದ ಭಾವಗಳನ್ನು ಬಿಟ್ಟು ಅಣ್ಣ ತಮ್ಮಂದರು ಎನ್ನುವ ಭಾವನೆಯಿಂದ ಅಲ್ಲಿ ಒಗ್ಗೂಡಿ ಕೆಲಸ ಮಾಡಿದ್ದಾರೆ ಅಂತಂದರೆ ಇದು ಎಂಥ ಅದ್ಭುತವಾದ ಕಾರ್ಯ. 480 ವರ್ಷಗಳ ಹಿಂದಿನ ಕಾರ್ಯ ಅಲ್ವಾ? ಅಲ್ಲಿ ಅವತ್ತಿನ ಪುರಂದರ ದಾಸರು ಹೇಳ್ತಾರೆ ಚಿತ್ತೈಸಿದನು ವ್ಯಾಸರಾಯ ಅಂತ ಹೇಳಿದ್ರಲ್ಲ, ಇಲ್ಲಿ ದಾಸ ಪಂಥದವರಿದ್ದರು, ಈ ಕಡೆ ವ್ಯಾಸಪಂಥದವರಿದ್ದರು, ಈ ಕಡೆ ವಿದ್ವಾಂಸರಿದ್ದರು, ಯತಿಶ್ರೇಷ್ಠರುಗಳಿದ್ದರು. ಇದಕ್ಕಿಂತ ಒಂದು ದೊಡ್ಡ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಸೌಭಾಗ್ಯ ಅದೊಂದು ದುರ್ಘಟನೆ ಅಂತ ಹೇಳಬೇಕೋ? ಅದನ್ನು ಆಚಾರ್ಯ ಹೇಳಿದ್ರಲ್ಲ, ಕೆಲವೊಂದು ಸಂದರ್ಭಗಳೇ ಅದೊಂದು ಮೆಲುಕು ಹಾಕುವಾಗ ಅದು ಸಿಹಿ ಆಗ್ತದೆ ಅಂತ. ಈ ಸಂದರ್ಭದಲ್ಲಿ ನಾವು ಅಲ್ಲಿ ಕಣ್ಣಾರೆ ಕಂಡ್ವಿ ಅಂತ ಅನ್ನೋದೇ ಬಹಳ ದೊಡ್ಡದಾದ ಒಂದು ಶಕ್ತಿ. ಈ ಹೇಳಲಿಕ್ಕೆ ಬಹಳಷ್ಟಿವೆ, ಆದರೆ ಸಮಯದ ಅಭಾವದಿಂದ ಇಷ್ಟನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತಾವಿಸಿ ನಾನು ನಮ್ಮ ವೆಂಕಟೇಶ್, ನಮ್ಮ ವ್ಯಾಸರಾಜ ಯುವ ವೇದಿಕೆಯ ಮುಖಂಡರಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ವ್ಯಾಸರಾಜ ಮಠದ ಒಂದೊಂದು ಕಾರ್ಯಕ್ರಮಗಳಾಗಬೇಕಾದರೂ ಕೂಡ ಅದಕ್ಕೆ ಬೆನ್ನೆಲುಬು ನಮ್ಮ ವೆಂಕಟೇಶ್ ಅವರು, ಜೊತೆಗೆ ಬಹಳಷ್ಟು ಕಾರ್ಯಕರ್ತರಿದ್ದಾರೆ. ಆ ಎಲ್ಲ